सिद्धवंद्यम वेदांत तर्कादि विदग्ध बुद्धिम विद्या प्रसारे अर्पित जीवितम मुदा कृष्ण प्रियम धीरम अदीन भाषणम नमामि उदारम विबुधेश योगिनम श्री गुरुभ्यो नमः। निन्ने सात्यकी इवत्तु आ सात्यकियिंद ಉಪಕೃತಳಾದ ಸುಭದ್ರ ಕೃಷ್ಣನ ಸಹೋದರಿ ಒಂದೇ ಹೊಟ್ಟೆಯಿಂದ ಕೃಷ್ಣ ಮತ್ತು ಸುಭದ್ರ ಇಬ್ಬರೂ ಬಂದವರು ಒಂದು ಹಿರಿಯರೊಂದು ಮಾತು ಹೇಳಿದ್ದುಂಟು ತಪಸ್ವಿನಃ ದಾನಪರಾಃ ಯಶಸ್ವಿನಃ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಅಂತ ಇದು ಕೃಷ್ಣರೂಪವನ್ನು ಕುರಿತು ಹೇಳಿದ್ದು ಒಂದು ಆರು ರೀತಿಯ ಜನರನ್ನು ಉಲ್ಲೇಖ ಮಾಡ್ತಾರೆ ತಪಸ್ವಿನಃ ದಾನಪರಃ ಅರ್ಥ ಆಗುತ್ತೆ ನಮಗೆಲ್ಲ ತುಂಬ ದಾನ ಧರ್ಮ ಮಾಡುವವರು ದಾನಪರಃ ಯಶಸ್ವಿನಃ ಒಳ್ಳೆಯ ಕೆಲಸ ಮಾಡಿ ತುಂಬ ಕೀರ್ತಿಯನ್ನು ಗಳಿಸಿಕೊಂಡವರು ಮನಸ್ವಿನಃ ಒಳ್ಳೆ ಮನಸ್ಸುಳ್ಳವರು ಮನಸ್ಸಿನಿಂದ ಯಾವಾಗಲೂ ಕೂಡ ಯಾರಿಗೂ ಯಾವುದೇ ರೀತಿಯ ಕೆಡುಕನ್ನು ಬಯಸುವವರಲ್ಲ ಮನಸ್ವಿನಃ ಆಮೇಲೆ ಮಂತ್ರವಿದ ತುಂಬ ಮಂತ್ರ ಜಪ ಮಾಡುವವರು ಅಥವಾ ತುಂಬ ದೂರದೃಷ್ಟಿ ಉಳ್ಳವರು ಅಂತ ದೂರ ಆಲೋಚನೆ ದುರಾಲೋಚನೆ ಅಲ್ಲ ದೂರ ಆಲೋಚನೆ ಉಳ್ಳವರು ಆಮೇಲೆ ಸುಮಂಗಲ ದೇಹಕ್ಕೆ ಯಾವುದೇ ರೀತಿಯಾದ ಅಮಂಗಲ ಮೈಲಿಗೆ ಇತ್ಯಾದಿಗಳು ಬಾರದಂತೆ ನೋಡಿಕೊಂಡವರು ಅಂದರೆ ಕೆಲವು ಕಾಯಿಲೆಗಳು ಬಂತು ಅಂತಂದರೆ ಸದಾ ಆ ದೇಹ ಮೈಲಿಗೆನೆ ನಮ್ಮಲ್ಲಿ ಕೆಲವು ಹೇಳೋದುಂಟು ಇಂಥ ಇಂತಹ ಕೆಲಸ ಮಾಡಿದರೆ ಈ ರೀತಿ ಅವನಿಗೆ ಮೈಲಿಗೆ ಬರುತ್ತೆ ಇಷ್ಟು ಸಮಯ ಮೈಲಿಗೆ ಅದಕ್ಕೋಸ್ಕರ ಗಂಗಾ ಸ್ನಾನ ಮಾಡಬೇಕು ಇಷ್ಟು ಜಪ ಗಾಯತ್ರಿ ಮಾಡಬೇಕು ಅಂತ ಹೀಗೆಲ್ಲ ಉಂಟು ಅಂತೂ ಸುಮಂಗಲಾಹ ಇವರು ಕ್ಷೇಮಂ ನ ವಿಂದಂತಿ ಇವರಿಗೆ ಒಳ್ಳೆಯದಾಗುವುದೇ ಇಲ್ಲ ಅಂತೆ ಕ್ಷೇಮಂ ನ ವಿಂದಂತಿ ಯಾವಾಗ ವಿನಾ ಯದರ್ಪಣಂ ಯಾರಿಗೆ ಇದನ್ನೆಲ್ಲ ತಮ್ಮದೇ ಈಗ ಆರು ರೀತಿಯ ಗುಣಗಳನ್ನು ನಾವೇನು ನೋಡಿದೆವು ಈ ಆರು ರೀತಿಯ ಗುಣಗಳನ್ನು ಯಾವ ಒಬ್ಬನಿಗೆ ಅರ್ಪಣೆ ಮಾಡಿಲ್ಲ ಅಂದರೆ ಇವರು ತಪಸ್ವಿಗಳಲ್ಲ ದಾನಪರರಲ್ಲ ಯಶಸ್ವಿಗಳಲ್ಲ ಅಲ್ಲ ಅಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಯಾರಿಗೆ ಅರ್ಪಣೆ ಮಾಡಿಲ್ಲ ಅಂದರೆ ವಿನಾ ಯದರ್ಪಣಂ ತಸ್ಮೈ ಅಂತಹ ಯಾರಿಗೆ ಯಾರಿಗೆ ಅಂದರೆ ಅರ್ಪಣೆ ಮಾಡು ನನಗೆ ಅಂತ ಹೇಳಿದ್ದು ಕೃಷ್ಣರೂಪ ಆ ಕೃಷ್ಣರೂಪವನ್ನು ಹೇಳುವಾಗ ಅಲ್ವ ಯತ್ ಕರೋಷಿ ಯತ್ ಅಶ್ನಾಸಿ ಯತ್ ಜುಹೋಷಿ ತತ್ ಕುರುಷ್ವ ಮದರ್ಪಣಂ ಅಂತ ಹೇಳಿದ್ದು ಕೃಷ್ಣರೂಪ ಅದು ನಾವು ಕೃಷ್ಣ ಅರ್ಪಣಂ ಅಂತ ಅನ್ನೋದು ಪ್ರತಿ ಸಂದರ್ಭದಲ್ಲಿ ಇಲ್ಲಿಗ ಏನು ಹೇಳ್ತಾರೆ ಅಂತಂದರೆ ತಸ್ಮೈ ಯಾರಿಗೆ ಅರ್ಪಣೆ ಮಾಡಿಲ್ಲ ಅಂದರೆ ಇಷ್ಟೂ ಗುಣವುಳ್ಳವರು ಕೂಡ ಅಪ್ರಯೋಜಕರು ತಸ್ಮೈ ಅಂತಹ ಸುಭದ್ರಶ್ರವಸೇ ನಮೋ ನಮಃ ಅಂತ ಮಾತು ಸುಭದ್ರಶ್ರವಸ ಅನ್ನೋದಕ್ಕೆ ಅರ್ಥ ಇರ್ಬೋದು ಏನು ಅಂತ ಸುಭದ್ರ ಒಳ್ಳೆಯದನ್ನೇ ಶ್ರವಸೆ ಕೇಳತಕ್ಕಂತಹ ಶ್ರವ ಎನ್ನುವುದಕ್ಕೆ ಕಿವಿ ಅಂತಲೂ ಅರ್ಥ ಉಂಟು ಕೇಳುವುದು ಅಂತಲೂ ಅರ್ಥ ಉಂಟು ಒಳ್ಳೆಯ ಸುಭದ್ರ ಒಳ್ಳೆಯ ಕಿವಿ ಉಳ್ಳವನೇ ಒಳ್ಳೆಯ ಕಿವಿ ಉಳ್ಳವನಿಗೆ ಅರ್ಪಣೆ ಮಾಡಿಲ್ಲ ಅಂದರೆ ವ್ಯರ್ಥ ಅದರಿಂದ ಅಂಥವನಿಗೆ ನಮಸ್ಕಾರ ಅಂತ ತಸ್ಮೈ ಸುಭದ್ರ ಶ್ರವಸೆ ಅಂದರೆ ಪಿತ್ತಾಳಿ ಕಿವಿ ಅಲ್ಲ ಅಂತ ಅರ್ಥ ಅದರದ್ದು ಎಲ್ಲ ಕೇಳಿಸ್ಕೊಳ್ತಾನೆ ವಿಮರ್ಶೆ ಮಾಡ್ತಾನೆ ಹೊರತು ಕೇಳಿಸ್ಕೊಂಡ ಕೂಡಲೇ ಆ ಧಬ ಧಬ ಅಂತ ದೌಡಾಯಿಸುವುದಿಲ್ಲ ಆದ್ದರಿಂದ ಸುಭದ್ರ ಶ್ರವಸೆ ಒಳ್ಳೆಯ ಕಿವಿ ಉಳ್ಳವ ಅಥವಾ ಒಳ್ಳೆಯದನ್ನೇ ಕೇಳುವ ಸ್ವಭಾವವುಳ್ಳವ ಈ ಆರು ರೀತಿಯ ಜನ ಇದ್ದಾರಲ್ಲ ಇವರೆಲ್ಲ ಒಳ್ಳೆಯದನ್ನೇ ಮಾಡುವವರು ಒಳ್ಳೆಯದನ್ನೇ ಹೇಳುವವರು ಆದ್ದರಿಂದ ಅದನ್ನು ಕೇಳಿಸಿಕೊಳ್ಳುವವ ನಾವೇ ಅವನ ಬಳಿಗೆ ಹೋದಾಗ ಅವನ ಬಳಿಯಲ್ಲಿ ಹೋಗಿ ನಿಂತಾಗ ನಾವೇನಾದರೂ ಒಳ್ಳೆಯದನ್ನೇ ಹೇಳಲಿಕ್ಕೆ ತೊಡಗಿದರೆ ಸುಭದ್ರವಾದ್ದನ್ನು ಶ್ರವಸೆ ಕೇಳಿಸಿಕೊಳ್ತಾನೆ ಭಗವಂತ ಅದು ಬಿಟ್ಟು ಅವನ ಮುಂದೆ ನಿಂತುಕೊಂಡು ಉಂಟಲ್ಲ ಕೃಷ್ಣ ಅದನ್ನೇ ಹೇಳಿದ್ದು ಏನು ಹೊಸ್ತಲ್ಲ ಎಂತಂದು ಕಾಮ್ಯಕರ್ಮ ನಿಷ್ಕಾಮಕರ್ಮ ಅಂತೆಲ್ಲ ಉಂಟಲ್ಲ ನಮ್ಮಲ್ಲಿ ಬರೇ ಅವನ ಪ್ರಾರ್ಥನೆ ಅವನ ಪ್ರೀತಿಯನ್ನು ಅಪೇಕ್ಷಿಸಿಕೊಂಡು ಅವನ ಪ್ರಾರ್ಥನೆ ಆವಾಗ ಏನಾಯಿತು ಆ ಶಬ್ದ ಏನಾಯಿತು ಪ್ರಾರ್ಥನೆಯಿಂದ ಹೊರಡುವ ಶಬ್ದಗಳೇನಾಯಿತು ಸುಭದ್ರ ಒಳ್ಳೆಯ ಶಬ್ದಗಳಾಯಿತಲ್ವೋ
ಅದು ಬಿಟ್ಟು ಬೇರೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ಅಭದ್ರ ಶಬ್ದಗಳಾಗ್ತಾವಲ್ಲ. ಹಾಗಾದರೆ ಇಂತಹ ಒಳ್ಳೆಯ ಶಬ್ದಗಳನ್ನೇ ಕೇಳಿಸಿಕೊಳ್ಳತಕ್ಕಂಥ ಕೃಷ್ಣನಿಗೆ ನಮೋ ನಮಃ, ನಮಸ್ಕಾರ ನಮಸ್ಕಾರ ಅಂತ ಅದನ್ನು ಹೇಳುವಾಗ ಇಲ್ಲಿ ಯಾವ ರೀತಿ ಹೇಳಿದರು ಅಂತಂದರೆ ಸುಭದ್ರ ಶ್ರವಸೇ ಎನ್ನತಕ್ಕಂಥ ಶಬ್ದವನ್ನು ಉಲ್ಲೇಖ ಮಾಡ್ತಾರೆ ಕೃಷ್ಣನನ್ನು ಹೇಳುವಾಗ. ಯಾಕೆ ಸುಭದ್ರೆಯನ್ನು ತಂದರು ಇಲ್ಲಿಗೆ? ಯಾರು ಸುಭದ್ರೆ ಇವಳು ಅಂದರೆ, ಇವಳ ಮೇಲೆ ಕೃಷ್ಣನಿಗೆ ಅಷ್ಟೂ ಪ್ರೀತಿ. ಈಗ ವಿದ್ವಾಂಸರು ಉಪನ್ಯಾಸದಲ್ಲಿ ಹೇಳಿದ್ರಲ್ಲ, ಆ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಕೃಷ್ಣ ಗುಟ್ಟಲ್ಲಿ ರಹಸ್ಯವಾಗಿ ಏಕಾಂತದಲ್ಲಿ ಕೊಟ್ಟು ಲಗ್ನ ಮಾಡಿ ಕಳಿಸಿಕೊಡುವಾಗ ಕೃಷ್ಣ ತನ್ನದೇ ರಥವನ್ನು ಕೊಟ್ಟ ಅಂತೆ. ಇಕೋ ಇದು ಈ ರಥ ಹಿಡ್ಕೊಂಡು ಹೋಗಿ, ಏನು ವರದಕ್ಷಿಣೆ ರೂಪದಲ್ಲಿ ಕೃಷ್ಣ ಸುಭದ್ರೆಯನ್ನು ಲಗ್ನ ಮಾಡಿಕೊಡುವಾಗ ವರದಕ್ಷಿಣೆ ರೂಪದಲ್ಲಿ ಕೊಟ್ಟದ್ದೇನು ಅಂತಂದರೆ ರಥವನ್ನು. ಏನನ್ನು ಕೊಟ್ಟದ್ದು? ಜೀವನ ರಥವನ್ನು. ಯಾರ ಜೀವನ ರಥ? ಕೃಷ್ಣ ಸ್ವಯಂ ತನ್ನ ಜೀವನದ ರಥವನ್ನು ಅರ್ಜುನನಿಗೆ ಕೊಟ್ಟ. ಈ ರಥ ಹಿಡ್ಕೊಂಡು ನೀನು ನಿನ್ನ ಜೀವನ ರಥ ಸಾಗಲಿ ಅಂತ. ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಒಬ್ಬೊಬ್ಬಳನ್ನು ಕಟ್ಟಿಕೊಂಡ್ರೇ ತುಂಬ ಒದ್ದಾಡ್ತಾರೆ. ಹಾಗಿರುವಾಗ ಕೃಷ್ಣ ತೋರಿಸಿಕೊಡ್ತಾನೆ, ಇಷ್ಟು ಜನರನ್ನು ಕಟ್ಟಿಕೊಂಡಿದ್ದೇನೆ ನಾನು, 16,108 ಲೆಕ್ಕಕ್ಕೆ ಸಿಗುತ್ತೆ ಅರ್ಜುನ ಸುಭದ್ರೆ, ಬಾಕಿದ್ದು ಲೆಕ್ಕಕ್ಕೆ ಸಿಗೋಲ್ಲ. ಹಾಗಿರುವಾಗ ಇಷ್ಟು ಜನರ ಜೊತೆಗೆ ನಾನು ಯಾವುದೇ ರೀತಿಯಾದ ಏರುಪೇರು ಇಲ್ಲದೆ ನನ್ನ ಜೀವನ ರಥ ಸಾಗಿಸ್ಕೊಂಡು ಬಂದಿದ್ದೇನೆ. ಆದ್ದರಿಂದ ನಿನ್ನ ಜೀವನದ ರಥವೂ ಕೂಡ ಇದೇ ರೀತಿಯಲ್ಲಿ ಸಾಗಬೇಕು ಅಂಥೇಳಿ, ಯಾರ್ಯಾರದೋ ಜೀವನ ರಥವನ್ನು ಕೊಟ್ಟಿಲ್ಲ, ಯಾರ್ಯಾರದೋ ರಥವನ್ನು ಕೊಟ್ಟಿಲ್ಲ, ಅಥವಾ ಇವರಿಗಾಗಿ ಹೊಸ ರಥವನ್ನು ನಿರ್ಮಾಣ ಮಾಡಿಯೂ ಕೊಟ್ಟಿಲ್ಲ, ತನ್ನದೇ ರಥವನ್ನು ಕೃಷ್ಣ ಕೊಟ್ಟ ಅಂಥೇಳಿ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟು ಪ್ರೀತಿ ಈ ಸುಭದ್ರೆಯ ಮೇಲೆ ಕೃಷ್ಣನಿಗೆ. ಯಾಕೆ? ಮತ್ತೇನಿಲ್ಲ, ಇವಳು ಹೋದ ಜನ್ಮದಲ್ಲಿ ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣಾತ್ ಅಂತ. ಅದೇ ಕಾರಣ, ಹೋದ ಜನ್ಮ ಅಂತಂದ್ಬಿಟ್ರೆ ತ್ರೇತಾಯುಗದ ಜನ್ಮದಲ್ಲಿ, ಈ ಕೃಷ್ಣನ ಹಿಂದಿನ ಜನ್ಮದಲ್ಲಿ ಇದೇ ಸುಭದ್ರೆ ಆವಾಗಲೂ ಇದ್ದಳು, ಮಾತ್ರ ರಾಮಚಂದ್ರ ಸಮುದ್ರದ ಈಚೆ ಬದಿಯಲ್ಲಿದ್ದ, ಇವಳು ಸಮುದ್ರದ ಆಚೆ ಬದಿಯಲ್ಲಿದ್ದಳು. ಎಲ್ಲಿದ್ದಳು? ಸೀತೆಯ ಜೊತೆಗಿದ್ದಳು. ಏನು ಮಾಡ್ತಿದ್ದಳು? ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣ, ಅದು ಚೆನ್ನಾಗಿ ಸೇವೆ ಮಾಡಿದ್ದ. ರಾವಣ ಬಂದು ಬೈಯೋದು, ಇವಳು ಸಮಾಧಾನ ಮಾಡುವುದು. ಹಾಗಾದರೆ ಇವಳೀಗ ಸೀತೆ ಸೇವೆ ಮಾಡಿದ್ದಾಳೆ, ಸೀತೆಗೆ ನೆಮ್ಮದಿ ಬರುವಂತೆ ಮಾಡಿದ್ದಾಳೆ ಅಂದರೆ ಇವಳು ಯಾರು? ಹಾಗಾದರೆ ಅದಕ್ಕೆ ತ್ರಿಜಟ ಅಂದರು ಆಚಾರ್ಯರು, ಅದನ್ನು ಹೇಳಿದರು ತ್ರಿಜಟ ಅಂತಂದು. ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣ ಸ ಬಭೂವ ವಿಷ್ಣೋ ಭಗಿನಿ ಪ್ರಿಯಾ ಭಗಿನಿ, ನ ಕೇವಲಂ ಭಗಿನಿ ಪ್ರಿಯಾಚ ಬಭೂವ ಅಂತಾರೆ ಆಚಾರ್ಯರು. ತಂಗಿ ಅಂದರೆ ಹುಟ್ಟಲಿಕ್ಕೆ ತುಂಬ ಜನ ಹುಡ್ತಾರೆ, ನಮಗೂ ಕೂಡ ತಂಗಿ ಅಂದರೆ ತುಂಬ ಜನ ಹುಡ್ತಾರೆ. ಆದ್ದರಿಂದ ಇಲ್ಲಿ ತಂಗಿ ಅಂತ ಹೇಳಲಿಲ್ಲ, ಮತ್ತೇನು ಹೇಳ್ತಾರೆ? ಭಗಿನಿ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಏನರ್ಥ ಭಗಿನಿ ಅಂತಂದರೆ, ಭಗಃ ಅಸ್ಯಾಹ ಅಸ್ತಿ ಇತಿ ಭಗಿನಿ. ಒಂದು ಭಗ ಅಸ್ಯಾಸ್ತಿ ಇತಿ ಭಗವಾನ್ ಅಂತ ಒಂದಾಗುತ್ತೆ, ಅದೇನು ಮಾಡಿಬಿಟ್ರೆ ಪ್ರಾಯಶಃ ಭಗವತಿ ಅಂತ ಆಗಬೇಕು ಕಾಣುತ್ತೆ. ಆದರೆ ಈ ರೀತಿಯಲ್ಲಿಯೂ ಕೂಡ ಒಂದು ರೂಪ ಮಾಡ್ತಾರೆ, ಭಗ ಅಸ್ಯಾಹ ಅಸ್ತಿ. ಭಗ ಅಂದ್ರೇನು? ಭಗ ಅಂದರೆ ಷಡ್ಗುಣೈಶ್ವರ್ಯ ಸಂಪತ್ತು ಅಂತೊಂದುಂಟಲ್ಲ ಇಲ್ಲಿ, ಅದು ಇಲ್ಲಿ ಏನರ್ಥ ಅಂದರೆ ಇಚ್ಛೆ. ಇಚ್ಛಾ ಅಸ್ಯಾಹ ಅಸ್ತಿ ಇತಿ ಭಗಿನಿ. ಏನು ಇಚ್ಛೆ ಅಂತೆ, ಏನು ಇಚ್ಛೆ ಇತ್ತಂತೆ ಅವಳಿಗೆ, ಅಥವಾ ಕೃಷ್ಣನಿಗೆ ಏನು ಇಚ್ಛೆ ಇತ್ತು, ತನ್ನ ಇಚ್ಛೆಯನ್ನು ರಾಮನಿಗೇನು ಇಚ್ಛೆ ಇತ್ತು ಅದನ್ನು ಇವಳ ಮೇಲೆ ಹಾಕಿಬಿಟ್ಟ. ಆವಾಗ ಏನಾಯಿತು? ರಾಮನ ಇಚ್ಛೆ ಇವಳಲ್ಲಿ ಬಂತು. ಭಗಃ ಅಸ್ಯಾಹ ಅಸ್ತಿ, ಇಚ್ಛೆ ಇವಳಲ್ಲಿ ಇದೆ. ಆದ್ದರಿಂದ ಏನು ಮಾಡಿದ? ಭಗಿನಿ ಅಂತ ಮಾಡಿಕೊಂಡ, ತನ್ನ ಭಗಿನಿ ಅಂತ ಮಾಡಿಕೊಂಡ. ನಾನು ಇಚ್ಛಾಪೂರ್ವಕವಾಗಿಯೇ, ನನಗೆ ಮಾತ್ರ ಇಚ್ಛೆ ಅಲ್ಲ, ಮತ್ತು ಅವಳಿಗೂ ಕೂಡ ಇಚ್ಛೆ ಇತ್ತು. ಏನು ಅಂತ? ಆದಷ್ಟು ದೇವರ ಸಂಪರ್ಕದಲ್ಲಿ ಉಳ್ಳವಳಾಗಬೇಕು ನಾನು ಅಂತ ಅವಳಿಗೂ ಆಸೆ ಇತ್ತು. ಹಾಗಾದರೆ ಅವಳ ಆಸೆಯನ್ನು ಪೂರೈಸಿದ, ಅವಳಿಗೂ ಆ ರೀತಿಯಾದ ಇಚ್ಛೆ ಆಸೆ ಇದ್ದದ್ದರಿಂದ ಅವಳನ್ನು ಏನಾಗಿ ಮಾಡಿದ? ಭಗಿನಿಯನ್ನಾಗಿ ಮಾಡಿಕೊಂಡ. ಬಭೂವ ವಿಷ್ಣೋಹ ಭಗಿನಿ, ಬರೇ ಭಗಿನಿ ಅಲ್ಲ, ಮತ್ತು ಪ್ರಿಯಾಚ, ತುಂಬ ಪ್ರಿಯಳಾದ ತಂಗಿ. ಇದಿಷ್ಟು ಸಂಸ್ಕೃತದಲ್ಲಿ ಆಯಿತು, ಕನ್ನಡದಲ್ಲಿ ಮಾತಾಡೋಣ. ಅವಳು ಕೇಳಿದ್ಳಂತೆ, ಸೀತೆಯನ್ನು ರಾಮಚಂದ್ರ ಹಿಡ್ಕೊಂಡು ಹೋದ ಮೇಲೆ ಅವಳು ಕೇಳಿದ್ಳಂತೆ ರಾಮನ ಹತ್ರ, ನನಗಿನ್ನೇನು ಗತಿ ಅಂತ.
ಅದಕ್ಕೆ ರಾಮಚಂದ್ರ ಅಂದಂತೆ ಮುಂದಿನ ಜನ್ಮದಲ್ಲಿ ನೀವು ನನ್ನಲ್ಲಿ ತಂಗಿ ಅಂತ. ನಮ್ಮಲ್ಲಿ ತಂಗುದಾಣ ಅಂತ ಇರುತ್ತಲ್ಲ, ಬಸ್ಸುಗಳ ತಂಗುದಾಣ ಅದು ಇದು ಅಂತ. ರಾಮಚಂದ್ರ ಅಲ್ಲಿ ಬಹುವಚನ ಕೊಟ್ಟೇ ಮಾತಾಡಿದ, ಅವಳಿಗೆ ಅಷ್ಟು ಸೇವೆ ಮಾಡಿದ್ದಾಳೆ ಅಂತ ಅವಳ ಮೇಲೆ ಗೌರವ ಬುದ್ಧಿಯಿಂದ ಬಹುವಚನದಲ್ಲಿ ಮಾತಾಡಿದ, ನೀವು ಮುಂದಿನ ಜನ್ಮಕ್ಕೆ ನನ್ನಲ್ಲೇ ತಂಗಿ ಅಂತ. ಹಾಗೆ ಹಾಗಾದರೆ ರಾಮನಿಗೂ ಇಚ್ಛೆ ಇತ್ತು, ಇವಳಿಗೂ ಇಚ್ಛೆ ಇತ್ತು. ಆ ಧಾಟಿಯಿಂದ ಭಗಿನೀ ಪ್ರಿಯಾಚ, ಹಾಗಾದರೆ ನಮಗೆ ಒಡ ಹುಟ್ಟಿದವಳು ಏನಾಗಿರಬೇಕು ಅಂತಂದರೆ ನಮ್ಮ ಆಸೆಯನ್ನು, ಅಣ್ಣನಿಗೇನೋ ಒಂದು ಆಸೆ ಇರುತ್ತೆ ತಂಗಿಯ ಬಗ್ಗೆ, ಅಣ್ಣನಿಗೇನೋ ಒಂದು ಆಸೆ ಇರುತ್ತೆ, ಆ ಆಸೆಯನ್ನು ಪೂರೈಸುವವಳಾಗಬೇಕು ಅಂತಾದರೆ ಆ ತಂಗಿ ಹುಟ್ಟುತ್ತಾಳೆ. ತಂಗಿ ಬೇಕು ಅಂತ ದೇವರಲ್ಲಿ ಬಿಡಬೇಕು ಗೊತ್ತಾ, ಎಷ್ಟೋ ಸಲ ಯಾರೋ ಒಂದು ಹೇಳಿದ್ದುಂಟು ಸುಮ್ಮನೆ, ಸ್ವಲ್ಪ ಅದು ಕೆಳಮಟ್ಟದ್ದಾಗಿರಬಹುದು, ಆದರೂ ಹೇಳ್ತೇನೆ ಯಾಕೆ ಅಂತಂದರೆ ವಾದಿರಾಜ ಶ್ರೀಪಾದರು ಒಂಚೂರು ಸೂಚನೆ ಕೊಡ್ತಾರೆ ಇದನ್ನೆಲ್ಲ. ಹೆಣ್ಣುಮಕ್ಕಳು ಗೋಪಿಕಾ ಸ್ತ್ರೀಯರು ಕಾತ್ಯಾಯಿನಿ ವೃತ ಪರರಾದರು, ಕಾತ್ಯಾಯಿನಿ ವೃತ ಮಾಡಲಿಕ್ಕೆ ತೊಡಗಿದರು. ಯಾಕೆ? ಕೃಷ್ಣ ಗಂಡನಾಗಿ ಸಿಗಬೇಕು ಅಂತ. ಕೃಷ್ಣನಿಗೂ ಆಸೆ ಇತ್ತು, ಈ ಹೆಣ್ಮಕ್ಕಳೆಲ್ಲ ಒಳ್ಳೆ ಹೆಣ್ಮಕ್ಕಳು, ಇವರೆಲ್ಲ ನನ್ನವರಾಗಬೇಕು ಅಂತ ಕೃಷ್ಣನಿಗೂ ಆಸೆ ಇತ್ತು. ಹಾಗಾದರೆ ಇದನ್ನೀಗ ಪೂರೈಸಿಕೊಳ್ಬೇಕು. ಹೆಣ್ಮಕ್ಕಳಿಗೆ ಸ್ವಲ್ಪ ನಾಚಿಕೆ, ಏನಂತ ಗಂಡು ದೇವತೆ ಹತ್ರ ಹೋಗಿ ಇದನ್ನೆಲ್ಲ ಹೇಳಿಬಿಟ್ರೆ ಅವರಿಗೆ ಎಲ್ಲಿ ಅರ್ಥ ಆಗುತ್ತೆ ಗಂಡಾಂತರ. ಆದ್ದರಿಂದ ಹಾಗಾದರೆ ಯಾರ ಹತ್ರ ಹೇಳಬೇಕು ಅಂತಂದರೆ ಕೃಷ್ಣನ ತಂಗಿ ಹತ್ರನೇ ಹೇಳಿದರೆ, ಇವಾಗ ತಂಗಿ ಅಣ್ಣನಿಗೂ ಸಹಾಯ ಮಾಡ್ತಾಳೆ ನಮಗೂ ಸಹಾಯ ಮಾಡ್ತಾಳೆ ಅಂಥೇಳಿ, ಸಹೋದರೀಂ ಶ್ರೀರಮಣಸ್ಯ ದುರ್ಗಾಂ ಅಪೂಜೆಯನ್ನು ತಾಹ ಅಂತೇಳಿ ಆಚಾರ್ಯ ವಾದಿರಾಜ ಶ್ರೀಪಾದ ರುಗ್ಮಿಣೇಶ ವಿಜಯದಲ್ಲಿ ಹೇಳಿದ ಘಟನೆ. ದುರ್ಗಾಂ ಪೂಜೆಯ ಮಾಸು, ಯಾಕೆ ಕೃಷ್ಣನ ಹೆಂಡತಿಯೇ ಕೃಷ್ಣನ ತಂಗಿಯಾಗಿ ದುರ್ಗಾ ರೂಪದಿಂದ ಅವತರಿಸಿದವಳು ತಾನೇ, ಅದರಿಂದ ತಂಗಿಯಲ್ಲಿ. ಹಾಗಾದರೆ ಅಣ್ಣ ಅದರಿಂದ ಈ ರೀತಿಯಲ್ಲಿ ತಂಗಿಯರಿರಬೇಕು ಅಂತ. ಇದೊಂದು ಸ್ವಲ್ಪ ಲೌಕಿಕವಾದ ಒಂಚೂರು ತಮಾಷೆಯದ್ದು ಹೇಳ್ತೇನೆ, ನಿಮಗೊಂಚೂರದು ಕೆಳಮಟ್ಟದ್ದು ಅಂತ ತೋರಬಹುದು, ಆದರೆ ಎಷ್ಟು ಅನುಕೂಲ ಇರುತ್ತೆ ಅಂತ. ಅಣ್ಣ ಯಾರನ್ನಾದರೂ ಒಂದು ಹುಡುಗಿಯನ್ನು ಪ್ರೀತಿಸಿದ ಅಂತಂದರೆ ಆವಾಗ ಆ ವಿಷಯ ತಂಗಿಗೆ ಗೊತ್ತಾದರೆ ತಂಗಿ ಅಣ್ಣನಿಗೆ ಸಪೋರ್ಟ್ ಮಾಡ್ತಾಳೆ ಅಂತ, ತಂಗಿ ಅಣ್ಣನಿಗೆ ಸಹಾಯ ಮಾಡ್ತಾಳೆ. ಯಾಕೆ? ಈ ತಂಗಿಗೆ ಗೊತ್ತು ಹೆಣ್ಮಕ್ಕಳು ಹೇಗಿರ್ತಾರೆ ಅಂತ ಗೊತ್ತು. ಅದೇ ರೀತಿಯಲ್ಲಿ ತಂಗಿ ಯಾರನ್ನಾದರೂ ಪ್ರೀತಿಸಲಿಕ್ಕೆ ಶುರು ಮಾಡಿದ್ದು ಅಣ್ಣನಿಗೆ ಗೊತ್ತಾದರೆ ರಂಪಾಟ ಮಾಡ್ತಾನೆ. ಯಾಕೆ? ಅವನಿಗೂ ಗೊತ್ತು ಹುಡುಗರು ಹೇಗಿರ್ತಾರೆ ಅಂತ, ಅವನಿಗೂ ಗೊತ್ತು. ಈ ಈ ರೀತಿಯಲ್ಲಿ ಅಂದರೆ ಇದೀಗ ಸ್ವಲ್ಪ ನಿಮಗೆ ಜೋಕು ಮಜಾ ಅಂತ ತೋರಿದರೂ ಕೂಡ ಇದ್ರಕೊಂಡು ಸಂದೇಶ ಅನ್ನತಕ್ಕಂಥ ಒಂದು ಉಂಟು ಅಂತ ನಾವು ಇದನ್ನು ಗ್ರಹಿಸಬೇಕು. ಆ ರೀತಿಯಲ್ಲಿ ಕೃಷ್ಣ ರಾಮಚಂದ್ರ ಅವಳನ್ನು ತನ್ನ ತಂಗಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಒಂದೇ ಕಾರಣ, ಇವಳು ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣಾತ್. ನಾವು ಯಾರು ಅಂತಂದರೆ ನಾವು ದೇವರಿಗೆ ಸಂಬಂಧಪಟ್ಟವರು ಅಂತಾಗಬೇಕು ಅಂತಾದರೆ ಯಾವುದಾದ್ರೊಂದು ಜನ್ಮದಲ್ಲಿ ಆ ಸೀತೆಯನ್ನು ಸ್ವಲ್ಪ ಆದರೂ ರಕ್ಷಣೆ ಮಾಡೋಣ. ನಮಗೇನು ಕೊಟ್ಟಿದ್ದಾರೆ ಅದನ್ನು ಮರೆಯದಂತೆ ಆವಾಗಾವಾಗ ಮಂತ್ರ ಉಚ್ಚಾರಣೆ ಮಾಡ್ತಾ 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 ಮರೆಯದಂತೆ ನೋಡಿಕೊಂಡ್ರೆ, ಹಾಗಾದರೆ ಈಗ ಇವಳು ಯಾರು? ತ್ರಿಜಟ. ಸರಿ, ತ್ರಿಜಟ ಅಂದರೆ ಯಾವ ಗ್ರಂಥ? ಸೀತೆ ಅಂದರೆ ವೈದಿಕ ಗ್ರಂಥ, ವೇದಗಳು, ಅಪೌರುಷೇಯಗಳು. ಇವಳು ಯಾವ ಗ್ರಂಥ? ಇವಳು ಉಪೌರುಷೇಯ ಗ್ರಂಥಗಳು, ಇವಳು ಇತಿಹಾಸ ಪುರಾಣಗಳು. ಯಾಕೆ? ಯಾವಾಗ ವೇದಗಳು ತತ್ತರಿಸ್ತಾವೋ ಆವಾಗ ಅಂತಹ ವೇದಗಳ ರಕ್ಷಣೆಗೆ ಬರುವುದೇ ಇತಿಹಾಸ ಪುರಾಣಗಳು. ಬಿಬೇತಿ ಅಲ್ಪಶ್ರುತಾತು ವೇದ, ರಾವಣ ಅಲ್ಪಶ್ರುತ ಏನೋ ಚಾರೂಚೂರು ಓದಿದ್ದಾನೆ, ಏನು ಮಾಡಿದ್ರೆ ಸೀತೆಯನ್ನು ಕದ್ದುಕೊಂಡೇ ಹೊರಟು ಬಿಟ್ಟ. ಬಿಬೇತಿ ಅಲ್ಪಶ್ರುತಾತ್ ರಾವಣಾತ್ ಬಿಬೇತಿ ವೇದ, ಸೀತಾ ಬಿಬೇತಿ ಹೆದರ್ತಾ ಇದ್ದಾಳೆ. ಆವಾಗ ಬಿಬೇತಿ ಅಲ್ಪಶ್ರುತಾತ್ ವೇದ ಏನು ಅಂತ, ಮಾಂ ವೇದ ಹೇಳ್ತವಂತ, ಮಾಂ ಸೀತೆ ಹೇಳ್ತಾನೆ ಮಾಂ ಅಯಂ ರಾವಣ ಪ್ರಚಲಿಷ್ಯತಿ, ರಾಮನ ಬಳಿಯಲ್ಲಿ ಇದ್ದಂಥ ನನ್ನನ್ನು ಎಳ್ಕೊಂಡು ಬಂದ, ನನ್ನ ರಾಮನಿಂದ ತಪ್ಪಿಸಿದ ಅಂತ ನಡುಗಿದಳಂತೆ. ಇಂಥ ಸಂದರ್ಭದಲ್ಲಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಪಬ್ರಹ್ಮಯೇತ್. ಆವಾಗ ಇತಿಹಾಸ ಪುರಾಣಗಳು ವೇದದ ಬಳಿಗೆ ಬಂದು, ಹೆದರಬೇಡ ನೀನು, ದಾರಿ ತಪ್ಪದಂತೆ, ನೀನು ಗಂಡನ ದಾರಿಯಲ್ಲೇ ಹೋಗುವವಳು, ದೇವರ ದಾರಿಯಲ್ಲಿ ಹೋಗದೆ ರಾಮನ ದಾರಿಯಲ್ಲಿ ಹೋಗಲಿಕ್ಕಿರುವವಳು, ರಾವಣಾದಿಗಳ ದಾರಿಯಲ್ಲಿ ಹೋಗದಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತ. ಹಾಗಾದರೆ ತ್ರಿಜಟ ಯಾರು ಅಂತ ಕೇಳಿದರೆ ಇತಿಹಾಸ ಪುರಾಣಗಳು, ಒಂದು ರೀತಿಯಲ್ಲಿ ಪೌರುಷೇಯ ಗ್ರಂಥಗಳು. ಹಾಗಾದರೆ ಇಂತಹ ಪೌರುಷೇಯ ಗ್ರಂಥಗಳು ಆ ವೇದವನ್ನು ಸಂರಕ್ಷಣೆ ಮಾಡಿದ್ದಕ್ಕೆ ಸೀತಾಯಾಹ ಪ್ರಾಕ್ ನಿತ್ಯ ಶುಶ್ರೂಷಣಾತ್ ದೇವರು ಏನು ಮಾಡಿದ, ಬಾ ನನಗೆ ತುಂಬ ಪ್ರಿಯಳಾಗಿ ನನ್ನ ತಂಗಿಯಾಗಿ ಬಾ ಅಂತ ಕೃಷ್ಣನಾಗಿ ಬರುವಾಗ ಆ ರಾಮನು
ಈ ತ್ರಿಜಟೆಯನ್ನು ಸುಭದ್ರೆಯನ್ನಾಗಿ ತಾನು ಕರ್ಕೊಂಡು ಬಂದ. ಹೀಗೆ ಇಲ್ಲಿ ಬೆಳೆದಿರತಕ್ಕಂತಹ ಸುಭದ್ರ, ಆದ್ದರಿಂದಲೇ ಪ್ರಾಯಶಃ ಆ ಶ್ಲೋಕದಲ್ಲಿ ತಸ್ಮೈ ಸುಭದ್ರ ಶ್ರವಸೆ, ಸುಭದ್ರೆಗೂ ತಾನು ಒಳ್ಳೆಯ ಮಾತನ್ನೇ ಹೇಳುವವ, ಸುಭದ್ರೆ ತಾನೇನಾದರೂ ಹೇಳಿದ್ರೂ ಅದನ್ನು ಚೆನ್ನಾಗಿ ಕೇಳಿಸಿಕೊಳ್ಳುವವ, ಆದ್ದರಿಂದ ಸುಭದ್ರ ಶ್ರವಸೆ. ಇಬ್ಬರಲ್ಲಿಯೂ ಕೂಡ ಪರಸ್ಪರ ಹೇಳುವಿಕೆ ಕೇಳುವಿಕೆ ಇಬ್ಬರಲ್ಲಿಯೂ ಕೂಡ ಇತ್ತು. ಈ ರೀತಿಯಲ್ಲಿ ಸುಭದ್ರೆಯನ್ನು ಅಲ್ಲಿ ಸೃಷ್ಟಿ ಮಾಡಿ, ಯ ಕೃಷ್ಣ, ಎಷ್ಟು ಪ್ರೀತಿ ಅಂತಂದರೆ ಕೃಷ್ಣನಿಗೆ ಸುಭದ್ರೆಯಲ್ಲಿ. ತನ್ನ ಕ್ರಮ ಏನು? ಅದೇ ಕ್ರಮವನ್ನು ಅವಳಲ್ಲಿ ಇಟ್ಟ. ತನ್ನ ಕ್ರಮ ಏನು? ವಸುದೇವ ದೇವಕಿಯರಲ್ಲಿ ಕಾಣಿಸಿಕೊಂಡದ್ದು, ನಂದಗೋಪ ಯಶೋಧೆಯರ ಬಳಿಯಲ್ಲಿ ಬೆಳೆದದ್ದು. ರೋಹಿಣಿ ಎಲ್ಲಿದ್ದಾಳೆ? ರೋಹಿಣಿಯು ಅಲ್ಲೇ ಇದ್ದಾಳೆ. ಕಂಸ ರೋಹಿಣಿಯನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದ ವಸುದೇವನಿಂದ ಗರ್ಭಾಧಾನ ಆದಮೇಲೆ. ಇಲ್ಲಿಗ ಸುಭದ್ರೆ ಹುಟ್ಟಿದಳು. ವಸುದೇವ ದೇವಕಿಯರಿಗೆ ಸುಭದ್ರೆ ಕೊನೆಯದ್ದು ಹೆಣ್ಣು, ಹೆಣ್ಣು ಹುಟ್ಟಿತು. ಸರಿ, ಸ್ವಲ್ಪ ದಿವಸ ಇತ್ತು, ಕಾಣುತ್ತೆ. ಆಮೇಲೆ ರೋಹಿಣಿ ಅಂದಳಂತೆ, ಬಲರಾಮನ ಅಮ್ಮ, ಈ ಮಗುವನ್ನು ನಾನು ಬೆಳೆಸಲೋ ಅಂತ ಕೇಳಿದ್ದಳಂತೆ. ದೇವಕಿ ಅಂದಳಂತೆ, ಅದು ಬೆಳೆಸು ಬೆಳೆಸು, ಯಾಕೆಂದರೆ ಏಳನೇ ಗರ್ಭವನ್ನು ನೀನೇ ಬೆಳೆಸಿದ್ದಲ್ವೋ ನಮ್ಮದು, ಆದ್ದರಿಂದ ಸಾಮಾನ್ಯವಾಗಿ ಹೆಣ್ಣು ಕೊಡ್ತೀರಾ ಅಂತ ಕೇಳುವುದೇ ಎಲ್ಲ ವಿರಳ, ಗಂಡು ಕೊಡ್ತೀರಾ ಅಂತ ಕೇಳುವುದು ಎಲ್ಲರೂ ಕೂಡ. ನೋಡಿ, ಇಲ್ಲಿ ಕೂಡ ಹಾಗೇನೆ. ವಸುದೇವ ತಾನು ಗಂಡನ್ನು ಅಲ್ಲಿಟ್ಟ, ಹೆಣ್ಣನ್ನು ತಂದ. ಈಗೇನಾಯ್ತು? ಇಲ್ಲಿದ್ದಂಥ ಹೆಣ್ಣನ್ನು ಅವ ಕೇಳಿದ. ಯಾರು? ರೋಹಿಣಿ ಕೇಳಿದ, ನಾನು ಒಂದು ಹೆಣ್ಣನ್ನು ಬೆಳೆಸಬೇಕು, ನನಗೊಂದು ಕೊಡಪ್ಪ, ನಿನ್ನದೇ ಹೆಣ್ಣನ್ನು ಕೊಡು ಅಂತಂದಾಗ ಇವ ಆ ಹೆಣ್ಣನ್ನು ಕೊಟ್ಟ. ವಸುದೇವ ದೇವಕಿಯರು ಆ ಹೆಣ್ಣನ್ನು ಕೊಟ್ಟರು, ರೋಹಿಣಿ ಆ ಹೆಣ್ಣನ್ನು ಬೆಳೆಸಿದಳು. ಯಾಕೆ ಇದು? ಅವರಿಗೆ ಮನೆಯಲ್ಲಿ ಬೇಕಾದಷ್ಟು ಮಕ್ಕಳಿದ್ದಾರಲ್ಲ, ಯಾವ ಒಂಬತ್ತೋ ಹತ್ತೋ ಏನೋ ಮಕ್ಕಳಿದ್ದಾರಂತೆ ಪುನಃ. ಹಾಗಿರುವಾಗ ಪುನಃ ಇದೊಂದು ಹೆಣ್ಣು ಮಗು ಬೇಕು ಅಂತ ಯಾಕೆ ಅಂತಂದರೆ, ಪ್ರಾಯಶಃ ಹೀಗೆ ಆಧ್ಯಾತ್ಮಿಕವಾಗಿ ನೋಡಿದರೆ ಬಲರಾಮ ಯಾರು? ಬಲರಾಮ ಸರ್ವವರ್ಣಾಭಿಮಾನಿ ಶೇಷ ಅಸೌ ಛಾಂದಸ ಸ್ಮೃತ. ಛಂದಸ್ಸಿಗೆ ಅಭಿಮಾನಿ ಯಾರು? ಶೇಷ ಯಾರು? ಬಲರಾಮ. ಛಂದಸ್ಸು ಅಂತಂದರೆ ನಮ್ಮಲ್ಲಿ ಉಂಟಲ್ಲ, ಇಷ್ಟಿಷ್ಟು ಅಕ್ಷರಗಳು, ಅದಕ್ಕಿಂತ ಇಂಥ ಛಂದಸ್ಸು. ಜಪ ಮಾಡುವಾಗ ಪಂಕ್ತಿ ಛಂದಸ್ಸು, ಜಗತಿ ಛಂದಸ್ಸು, ಗಾಯತ್ರಿ ಛಂದ ಅಂತ ಹೀಗೆಲ್ಲ ನಾವು ಹೇಳ್ತೇವಲ್ಲ, ಇಷ್ಟಿಷ್ಟು ಅಕ್ಷರಗಳಿದೆ, ಇಷ್ಟಿಷ್ಟು ಅಂತೂ ಒಟ್ಟಿಗೇನು ಅಂತ ಅರ್ಥ. ಆ ಇಷ್ಟಿಷ್ಟು ಅಕ್ಷರಗಳಿದೆ ಬೇರೆ ಬೇರೆ ರಾಗದಿಂದ ಉಚ್ಚಾರ ಮಾಡಲಿಕ್ಕುಂಟು. ಒಟ್ಟಿಗೆ ಎಲ್ಲದಕ್ಕೂ ಒಂದೇ ರಾಗ ಅಲ್ಲ, ಮತ್ತು ಒಂದೊಂದಕ್ಕೆ ಒಂದೊಂದು ರಾಗವನ್ನು ಹಾಕಿಕೊಂಡು ಛಂದವಾಗಿ ಉಚ್ಚಾರ ಮಾಡುವುದಕ್ಕೋಸ್ಕರ ಇರುವುದೇ ಛಂದಸ್ಸು. ಆ ಛಂದಸ್ಸಿನ ದೇವತೆ ಯಾರು ಅಂತಂದರೆ ಬಲರಾಮ. ಈಗ ಏನಾಯಿತು? ಛಂದಸ್ಸು ಎಲ್ಲೋ, ನಮ್ಮ ಗ್ರಂಥಗಳು ಎಲ್ಲೋ, ನಮ್ಮಲ್ಲಿ ಮಧ್ವಿಜಯ ಉಂಟು, ಒಂದು ಹತ್ತನೇ ಸರ್ಗ ಮಧ್ವಿಜಯ ಒಂದು ಉಂಟು ನಮ್ಮಲ್ಲಿ. ಬಾಕಿದ್ದಕ್ಕಾದರೂ ಒಮ್ಮೊಮ್ಮೆ ಹಿಡಿತ ಸಿಗುತ್ತೆ. ಕಾಂತಾಯ ಕಲ್ಯಾಣ ಗುಣೇಕಧಾಮನೆ ಆರಂಭದಿಂದ ಕೊನೆಯ ತನಕನೂ ಕೂಡ. ಮತ್ತೊಂದು ಆ ಶಂಕರ ಬರುವಾಗ ಮಾತ್ರ ಒಂಚೂರು ನಾರಾಯಣ ಪಂಡಿತಾಚಾರ್ಯರು ಧಾಟಿ ಬದಲಿಸಿದರು. ಯಾಕೆ? ಇವರೊಟ್ಟಿಗೆ ಬೇಡ ಅಂತ ಧಾಟಿ ಬದಲಿಸಿದರು. ಆದ್ದರಿಂದ ಮುಂದೆ ಕೂಡ ವಿಶ್ವಮಿಥ್ಯ ಅಂತ ಅವರ ಶಂಕರರಂದಾಗ ಅಲ್ಲಿ ಕೂಡ ಧಾಟಿ ಪೂರಾ ಬದಲಿಸಿಬಿಟ್ರು. ಅಷ್ಟರ ತನಕ ಒಂದೇ ಧಾಟಿಯಲ್ಲಿ ಹೋಗುತ್ತೆ. ಆರಂಭದಲ್ಲಿ ಚೂರು ಒಂಚೂರು ಆಚೀಚೆ ತಪ್ಪಿತು, ಮತ್ತೆ ಹಿಡಿತ ಸಿಗುತ್ತೆ, ಮುಂದೆ ಹೋಗುತ್ತೆ. ಎಲ್ಲ ಸರ್ಗಗಳಲ್ಲಿ ಹಾಗೇ ಉಂಟು. ಇದೊಂದು ಹತ್ತನೇ ಸರ್ಗದಲ್ಲಿ ಮಾತ್ರ ಏನೋ ಒಂದು ಧಾಟಿ ಸಿಕ್ಕಿದ ಹೇಳ್ತಾ ಹೋದರೆ ಮುಂದಿನ ಶ್ಲೋಕದೇ ಧಾಟಿ ಬೇರೆಯೇ. ಈ ಮೊದಲನೇ ಶ್ಲೋಕದ ದಾಟಿಯನ್ನು ಎರಡನೇ ಶ್ಲೋಕಕ್ಕೆ ಹಾಕ್ಲಿಕ್ಕೆ ಆಗೋಲ್ಲ. ನಮಗೆ ಮೊದಲನೇ ಶ್ಲೋಕ ಹೇಳುವಾಗ ದಾಟಿ ಒಂದು ಹಿಡಿದಕ್ಕೆ ಬಂತು ಅಂತಂದಾಗ ಅದೇ ದಾಟಿ ಎರಡನೇ ಶ್ಲೋಕ ಹಾಕೊಂಡಿದ್ರೆ ದಾಟಿ ಬೇರೆಯೇ. ಪೂರ ಈ ಇದನ್ನು ದಾಟಿಕೊಂಡೇ ಬರಬೇಕು ಎರಡನೇ ಶ್ಲೋಕಕ್ಕಾಗುವ, ಅದೇ ದಾಟಿ ಆಗುವುದೇ ಇಲ್ಲ. ಇದೆಂಥದ್ದು ಅಶ್ವತ್ಥಾಮಾಯ ನಮಃ ಅಂದ ಒಬ್ಬ, ಆವಾಗ ಮಹಾರಾಯ ಅಶ್ವತ್ಥಾಮ ಅಂತಲ್ಲ, ಅಶ್ವತ್ಥಾಮಲ್ಲ, ಅಶ್ವತ್ಥಾಮ್ನೇ ನಮಃ ಅಂತಂದ. ಹಾಗಾದರೆ ಮುಂದೆ ಬಲಿದ್ದು ಬಲಿಮ್ನೇ ನಮಃ ಅಂತ ಅಂದುಬಿಟ್ಟ, ಅಲ್ಲಿ ಬಲಯ ನಮಃ ಅಂತ ಆಗಬೇಕಿತ್ತು, ಬಲಿಮ್ನೇ ನಮಃ ಅಂತ ಅಂದುಬಿಟ್ಟ. ಇದು ಒಂದು ಸಂದರ್ಭದಲ್ಲಿ ನಾನು ಇದೇ 16 ವರ್ಷದ ಹಿಂದೆ ನಾವೊಂದು ಕೃಷ್ಣನಿಗೊಂದು ಗೋಪುರ ಕಟ್ಟಿಸಿ ಕೊಟ್ಟೆವು. ಆವಾಗ ಎಲ್ಲ ಕಡೆ ಗೋಪುರಕ್ಕೆ ಮೆರವಣಿಗೆನೇ ಮೆರವಣಿಗೆ, ಅಬ್ಬ ಅಬ್ಬ ಖುಷಿಯಲ್ಲಿ ಭಾರಿ, ಏನು ನಮ್ಮ ಕೃಷ್ಣನಿಗೊಂದು ಗೋಪುರ ಕಟ್ಟಿಸಿ ಕೊಡ್ತಾರೆ ಅಂತ ಅಂದೇಳಿ ಎಲ್ಲ ಊರುಗಳಲ್ಲಿ ಪೂರಾ ಕುರುಡ ಅಲ್ಲ ಕುರುಬರು, ಪೂರಾ ಕುರುಬರು ಪಕ್ಕ ಕುರುಡ ಅಂತಲೇ ಬರೋದು ನನಗೆ, ಏನಂತಲೂ ಗೊತ್ತಿಲ್ಲ, ನಾಲಿಗೆ ತಿರುಗುದಿಲ್ವೋ ಎಂಥದ್ದು ಗೊತ್ತಿಲ್ಲ. ಪೂರಾ ಕುರುಬರು ಸೇರಿಕೊಂಡು ಮೆರವಣಿಗೆ 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 ಮೆರವಣಿಗೆಯಲ್ಲಿ ಸಾಕ್ತಾ ಉಂಟು. ಒಬ್ಬ ಹೇಳಲಿಕ್ಕೆ ಏನು ಅಂತ, ಕನಕದಾಸರಿಗೆ ಜಯವಾಗಲಿ, ಉಡುಪಿ ಕೃಷ್ಣಮಠಕ್ಕೆ ಧಿಕ್ಕಾರವಿರಲಿ ಅಂತ ಹೀಗೆ ತಾನೆ ಮೆರವಣಿಗೆ ಕ್ರಮ ಹಾಗೆ ತಾನೆ ಅವರದ್ದು. ಅವರದು ಸಂಧಾನ ಸಮಿತಿ, ಅದೆಲ್ಲ ಸಂಘರ್ಷ ಸಮಿತಿಗಳು, ಅದರಿಂದ ಹೀಗೆ ಹೇಳ್ತಾರೆ. ಅದರಲ್ಲಿ ಕೆಲವರು ಬಲಾತ್ಕಾರಕ್ಕೆ ಬಂದವರು ಇದ್ದಾರೆ, ಅವರು ತಂಪಾಡಿಗೆ ತಾವೇನೋ ಮಾತಾಡಿಕೊಳ್ತಿದ್ದಾರೆ. ಇದು ಮೆರವಣಿಗೆ ಹೋಗ್ತಾ ಉಂಟು.
ಒಬ್ಬ ಅಂದ ಕನಕದಾಸರಿಗೆ ಎಂದ. ಇವರೇನು ಮಾತಾಡ್ತಾ ಇದ್ದರು, ಮಾತಾಡಿ ಮುಗಿಯುವಾಗ ಏನೋ ಶಬ್ದ ಕೇಳಿದಂತಾಯಿತು. ನಿಜವಾಗಿ ಏನಾಗಬೇಕಿತ್ತು, ಜಯವಾಗಲಿ ಅಂತ ಆಗಬೇಕಿತ್ತಲ್ಲ, ಇವರಿಗೆ ಅದು ಗೊತ್ತಾಗ ಕನಕದಾಸರಿಗಿಂತ ಗೊತ್ತಾಗಲಿ, ಇವರ ಧಿಕ್ಕಾರವಿರಲಿ ಅಂತ ಅಂದರು. ಆ ಪಕ್ಕದಲ್ಲಿದ್ದವನು, ಮಹಾರಾಯ ಧಿಕ್ಕಾರವಿರಲಿ ಅಂತಲ್ಲ ಜಯವಾಗಲಿ ಅಂತ ಹೇಳಬೇಕು ಅಂತಂದ. ಆಯಿತು ಅಂತಂದ. ಮುಂದೆ ಉಡುಪಿ ಮಠಕ್ಕೆ ಅಂತ ಪುನಃ ಹೇಳಿದ, ಜಯವಾಗಲಿ ಅಂತಂದ. ಆ ರೀತಿಯಲ್ಲಿ ಇದು ಇದು ಕೂಡ ಅಶ್ವತ್ಥಾಮನೇನು ಮಹಾಬಲಿ. ಹಾಗೆ ನಾವು ಒಂದು ದಾಟಿ ಹಿಡ್ಕೊಂಡು ಹೋದಾಗ ಮುಂದಿನ ಶ್ಲೋಕದಲ್ಲಿ ದಾಟಿ ಬದಲಾಯಿಸಿಬಿಟ್ರು ನಾರಾಯಣ ಪಂಡಿತ. ಯಾಕೆ ದಾಟಿ ಬದಲಾಯಿಸಿದರು? ಆಚಾರ್ಯರದು ಒಂದೊಂದು ಕೆಲಸ ಒಂದೊಂದು ಕಡೆಯಲ್ಲಿ, ಒಂದು ಎಲ್ಲ ಕಡೆಯಲ್ಲಿ ಕೂಡ ಎಂಥದ್ದು ಕಡಿ ತೆಗೆಯುವುದು ನೀರು ಬಿಡುವುದೇ ಕೆಲಸ ಅಲ್ಲ, ಮತ್ತು ಇಲ್ಲಿ ಮಾತ್ರ ಇದು ಏನು ಅಂತ ಸರೋವರ ತೋಡತಕ್ಕಂಥ ಕೆಲಸ, ಮುಂದೆ ಅದು ಗಂಗಾ ನದಿ ದಾಟುವ ಕೆಲಸ. ಅದಕ್ಕೆ ದಾಟಿ ಬೇರೆ 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 ಮಾಡಿಕೊಂಡು ಹೋದರು. ಹಾಗಾದರೆ ಅದಕ್ಕೆ ಒಂದು ರಾಗ ಉಂಟಲ್ಲ, ಹೇಳತಕ್ಕಂಥ ರಾಗ ಉಂಟಲ್ಲ, ಅದೇ ಛಂದಸ್ಸಿನಲ್ಲಿ ಹೇಳಬೇಕಲ್ಲ. ಈಗ ಇದು ಇತಿಹಾಸ, ಇದು ಪುರಾಣ, ಇವುಗಳಿಗೆ ಒಂದು ರಾಗ ಉಂಟಲ್ಲ ಹೇಳಲಿಕ್ಕೆ. ಹಾಗಾದರೆ ಛಂದಸ್ಸು ನಂದಗೋಕುಲದಲ್ಲಿ ಉಂಟು, ಪುಸ್ತಕ ಇಲ್ಲಿ ಉಂಟು. ಆದ್ದರಿಂದ ರೋಹಿಣಿ ಅಂದಳಂತೆ, ಈ ಮಗುವನ್ನು ನಾನೇ ಬೆಳೆಸ್ತೇನೆ ಅಂತಂದರೆ ಈ ಮಗುವಿಗೆ ಸಂಬಂಧಪಟ್ಟ ಛಂದಸ್ಸು ಎಲ್ಲಿಂಟೋ ಅಲ್ಲಿಗೇನೆ ಈ ಮಗುವನ್ನು ಇತಿಹಾಸ ಪುರಾಣಗಳನ್ನು ಕೂಡ ಹಿಡ್ಕೊಂಡು ಹೋದೆವು ಅಂತಂದರೆ ಆವಾಗ ಆ ಛಂದಸ್ಸು ಇದಕ್ಕೆ ಚೆನ್ನಾಗಿ ಲಗಾವಾಗುತ್ತೆ, ಕೃಷ್ಣನಿಗೆ ಮತ್ತಷ್ಟು ಪ್ರಿಯ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಅಲ್ಲಿ ಬೆಳೆದಿರತಕ್ಕಂತಹ ಹುಡುಗಿ ಸುಭದ್ರ ವೈದಿಕ ಇಷ್ಟೇ ಆಚಾರ್ಯರು ತುಂಬ ಅಂದುಬಿಟ್ರು. ಏನು ಅಂತ, ಪ್ರಿಯಾಚ ಆವೇ ಆ ಉಮಾ ಉಮಾವೇಶಾತ್, ಇಷ್ಟೇ ಅಲ್ಲ ಅವಳಲ್ಲಿ ಉಮಾವೇಶಾತ್ ತ್ರಿಜಟ ಅವಳು ಉಮಾವೇಶಾತ್ ರೂಪ ಗುಣ ರೂಪ ಗುಣ ಉಪಪನ್ನ, ಅರ್ಥ ಆಗುತ್ತೆ ನಿಮಗೆಲ್ಲ, ರೂಪ ಗುಣ ಉಪಪನ್ನ ಪದ್ಮೇಕ್ಷಣ ಚಂಪಕ ದಾಮ ಗೌರಿ. ನಮ್ಮ ಜನಕ್ಕೆ ಗೌರಿ ಅಂತ ಹೋ ಪಾರ್ವತಿ ಅಂತ ಬೊಮ್ಮೆ, ನಮ್ಮ ಗೌರಿ ಅಂದರೆ ಪಾರ್ವತಿ ಅಂತ ಒಂದು ಬಿಟ್ಟರೆ ಮತ್ತೆ ಬೇರೆ ಶಬ್ದ ಅರ್ಥನೇ ಗೊತ್ತಿಲ್ಲ ನಮ್ಮ ಜನಕ್ಕೆ. ಚಂಪಕ ಅಂದರೆ ಸಂಪಿಗೆ, ಸಂಪಿಗೆ ಪುಷ್ಪದಂತೆ ಮೈ ಬಣ್ಣ ಉಳ್ಳವಳು ಅಂತ ಆಚಾರ್ಯ ನೋಡೋ ಬಗ್ಗೆ ಸಮ ಒಂದು ಶ್ಲೋಕ ಇಡೀ ವಸುದೇವನಿಂದ ದೇವಕಿಯಲ್ಲಿ ಅವತ ಹುಟ್ಟಿರತಕ್ಕಂತಹ ಇವಳು. ಹಾಗಾದರೆ ಪಾರ್ವತ್ಯಾಹ ಸನ್ನಿಧಾನಯುಕ್ತ, ಪಾರ್ವತಿಯ ಸನ್ನಿಧಾನದಲ್ಲೂ ಕೂಡಿರತಕ್ಕಂತಹ ಸುಭದ್ರ ಅಷ್ಟು ಚೆನ್ನಾಗಿ ಬೆಳೆದುಕೊಂಡು ಬೆಳೆದುಕೊಂಡು ಬಂದಳು. ಕೃಷ್ಣ ಬಲರಾಮ ಇಬ್ಬರೂ ಸೇರಿಕೊಂಡು ತಾನು ತಾವಿಬ್ಬರು ಅವಳನ್ನು ಬೆಳೆಸಿದರು, ದೊಡ್ಡವಳಾದಳು, ಲಗ್ನದ ಹಂತಕ್ಕೆ ಬಂದಳು. ಯಾರಿಗೆ ಕೊಡುವುದು ಅಂತಾಯಿತು, ಇಷ್ಟ ಆಗುವಾಗ ಬಂದೇ ಬಿಟ್ಟ, ಯಾರು ಶಿಷ್ಯ ಬಂದೇ ಬಿಟ್ಟ ಅಂತ ಹಿಡ್ಕೊಂಡು ಹೋಗಲಿಕ್ಕೆ. ಯಾವ ವೇಷದಲ್ಲಿ ಬಂದ? ಸ್ವಾಮಿಗಳ ವೇಷದಲ್ಲಿ ಬಂದ. ಯಾವ ವೇಷದಲ್ಲಿ ಬಂದ? ಯತಿ ವೇಷದಲ್ಲಿ ಬಂದ. ಯಾವ ವೇಷದಲ್ಲಿ ಬಂದ? ಸನ್ಯಾಸಿ ವೇಷದಲ್ಲಿ ಬಂದ. ಹೇಗೆ ಬಂದ? ಕರ್ಮಾಚರಣೆ ಮಾಡಿಕೊಂಡು ಬಂದ. ಏನು ಕರ್ಮಾಚರಣೆ? ಒಂದು ವರ್ಷ ತೀರ್ಥಯಾತ್ರೆ ಮಾಡಿದ್ದ, ಆಮೇಲೆ ಸುಭದ್ರೆ ಬಳಿಗೆ ಬಂದ. ಸುಮಾರಾಗಿ ವೇದಾಧ್ಯಯನಕ್ಕೆ ತೊಡಗಬೇಕು ಅಂತಾದರೆ ನಾವು ನಮ್ಮ ಹುಡುಗರನ್ನು ಗುರುಕುಲಕ್ಕೆ ಹೋಗಿ ಹಾಕ್ತೇವಲ್ಲ, ಏ ಮನೆದ್ದು ತಿಂಡಿ ಇಲ್ಲ, ತೀರ್ಥ ಇಲ್ಲ, ತಂಗಳನ್ನಂತೂ ಮೊದಲೇ ಇಲ್ಲ, ಪಾಪ ಅಲ್ಲಿ ಗುರುಕುಲದಲ್ಲಿ ಏನು ಕೊಡ್ತಾರೆ ಅದನ್ನೇ. ಒಂದು ರೀತಿಯಲ್ಲಿ ಸನ್ಯಾಸ ಅಂತಲೇ ಅರ್ಥ ಅಲ್ವೋ, ಒಂದು ರೀತಿಯಲ್ಲಿ ಎಲ್ಲ ಬಿಟ್ಟದ್ದು ಅಂತಲೇ ಅರ್ಥ ಅಲ್ವೋ, ಒಂದು ರೀತಿಯಲ್ಲಿ ಯತಿ ಪ್ರಯತ್ನ, ಒಂದು ರೀತಿ ಪ್ರಯತ್ನಶೀಲರು ಅಂತ ಅರ್ಥ ಅಲ್ವೋ. ಹಾಗಾದರೆ ವೇದಾಧ್ಯಯನಕ್ಕೆ ಕಳಿಸಿಕೊಡುವಾಗ ನಮ್ಮ ಹುಡುಗರು ಯಾವ ರೀತಿಯಲ್ಲಿ ಅಪ್ಪಮ್ಮನನ್ನು ಕೂಡ ತ್ಯಾಗ ಮಾಡಿ ಹೋಗ್ತಾರೋ ಸನ್ಯಾಸ, ಅದೇ ರೀತಿಯಲ್ಲಿ ವೇದಾಧ್ಯಯನಕ್ಕೆ ತುಂಬ ಪ್ರಯತ್ನ, ಅದೇ ರೀತಿಯಲ್ಲಿ ಅರ್ಜುನ ಈ ದಿವಸ ಸುಭದ್ರ ಎನ್ನತಕ್ಕಂಥ ಇತಿಹಾಸ ಪುರಾಣಗಳನ್ನು ತಾನು ಅಧ್ಯಯನ ಮಾಡುವುದಕ್ಕೋಸ್ಕರ ಏನು ಮಾಡಿದ, ಒಂದು ವರ್ಷ ತೀರ್ಥಯಾತ್ರೆ ಮಾಡಿಕೊಂಡು ದೇಹ ಶುದ್ಧಿ ಮಾಡಿಕೊಂಡು ಆಮೇಲೆ ಯತಿಯಾಗಿ ಸನ್ಯಾ ಎಲ್ಲವನ್ನು ಬಿಟ್ಟುಬಿಟ್ಟು ಬಂದು ಬಿಟ್ಟ. ಎಲ್ಲಿಗೆ ಬಂದ? ದ್ವಾರಕೆಗೇನೆ ಸೀದಾ ಪ್ರವೇಶ ಮಾಡಿಯೇ ಬಿಟ್ಟ. ಸೀದಾ ಸೀದಾ ಬರಲಿಲ್ಲ ಒಳಗೆ, ಮತ್ತೇನು ಮಾಡಿದ? ಅಲ್ಲಿ ಒಂದು ಉಪವನದಲ್ಲಿ ಕೂತ. ಕೂತಾಗ ಕೃಷ್ಣ ಗೊತ್ತಾಯಿತು ಬಂದಿದ್ದಾರೆ ಇವತ್ತು ಅಂತ. ಶಿಷ್ಯ ಬಂದಿದ್ದಾನೆ. ಯಾವುದಕ್ಕೆ? ವಿದ್ಯೆಯನ್ನು ಸ್ವೀಕಾರ ಮಾಡಲಿಕ್ಕೆ ಶಿಷ್ಯ ಬಂದಿದ್ದಾನೆ ಅಂತ. ಅಲ್ಲ, ವಿದ್ಯೆ ಕೊಡೋದು ಯಾರು? ಹೇ ಕೊಡಲಿಕ್ಕೆ ಗುರುಗಳು ಅಲ್ಲೇ ಇದ್ದಾರಲ್ಲ. ಏನಂತ? ಉಮಾವೇಶಾತ್, ಪಾರ್ವತಿಯ ಸನ್ನಿಧಾನ ಉಂಟು. ಪಾರ್ವತಿ ಯಾರು? ಪಾರ್ವತಿ ಇಂದ್ರನಿಗೆ ಗುರು. ತಲವಕಾರ ಉಪನಿಷತ್ತಿನಲ್ಲಿ ಬರುತ್ತೆ ಈ ವಿಷಯ. ಬೇರಿಬ್ಬರಿಗೆ ದೈವನೇ ಹೇಳಿತಂತೆ, ನೀನು ಯಾರು ನಾನು ಯಾರು ಅಂತ. ಆದರೆ ಮಾತ್ರ ಇಂದ್ರ ಮಾತ್ರ ಬಂದಾಗ ಆ ದೈವ ತಿರೋದದೆ, ಆ ಭೂತ ತಿರೋದದೆ. ಯಾರಿದ್ದದ್ದು ಭೂತ? ಭಗವಂತನೇ ಭೂತ ಇದ್ದದ್ದು ತಿರೋದದೆ. ಆ ಜಾಗದಲ್ಲಿ ಯಾರು ಬಂದು ನಿಂತರು? ಪಾರ್ವತಿ ಬಂದು ನಿಂತಳು. ಇಂದ್ರ ಬಂದದ್ದು ನಮಗೆಲ್ಲ ಗೊತ್ತು, ತಲವಕಾರ ಉಪನಿಷತ್ತಿನ ಕಥೆಗಳೆಲ್ಲ ಗೊತ್ತಲ್ವ, ಅದರಿಂದ ಅದನ್ನೆಲ್ಲ ಹೇಳೋದಿಲ್ಲ, ಇಷ್ಟು ಚೂರುಚೂರೇ ಸಾಕು. ಆವಾಗ ಮತ್ತೆ ಯಾರು ಅರ್ಜುನನಿಗೆ ಉಪದೇಶ ಮಾಡಿದ್ಯಾರು ಆ ಭೂತದ ಬಗ್ಗೆ? ಪಾರ್ವತಿ ಉಪದೇಶ ಮಾಡಿದ. ಹಾಗಾದರೆ ಅರ್ಜುನನಿಗೆ ಗುರು ಯಾರು? ಪಾರ್ವತಿ. ಹಾಗಾದರೆ ಗುರುವಿಗೆ ಗೊತ್ತು, ಎನ್ನ ಶಿಷ್ಯ
ಇಂದ್ರ ಅರ್ಜುನನಾಗಿ ಬಂದು ಸುಭದ್ರ ಎಂಬ ಇತಿಹಾಸ ಪುರಾಣಗಳು ಅಧ್ಯಯನ ಮಾಡಲಿಕ್ಕೆ ತೊಡಗತಾನೆ. ಆವಾಗ ಗುರುವಾಗಿ ನಾನು ಇರಲೇಬೇಕು ಅಂಥೇಳಿ ಆ ಗ್ರಂಥದ ಒಟ್ಟಿಗೇನೆ ಹೋಗಿ ಸೇರಿಕೊಂಡು ಬಿಟ್ಟು. ಉಮಾವೇಶಾತ್ ರೂಪ ಗುಣೋಪನ್ನ ಚಂಪಕ ದಾಮ ಗೌರಿ. ಅಂದರೆ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ತಗೊಳ್ಳೋದು ಅಂತಾದರೆ, ನಮ್ಮ ಮಗ ಅಧ್ಯಯನಕ್ಕೆ ಅಂತ ಎಲ್ಲಿಗೋ ಕಳಿಸ್ತಾ ಇರ್ತೇವೆ, ಅಧ್ಯಯನ ಮಾಡಬೇಕು ತುಂಬ ಆಸೆ ಇರುತ್ತೆ. ಹಾಗಾದರೆ ಯಾವುದರ ಅಧ್ಯಯನ ಮಾಡ್ತಾನೋ ಅದರಲ್ಲಿ ಇತಿಹಾಸ ಪುರಾಣಗಳು ಅಂದರೆ ತ್ರಿಜಟಾಳು ಸುಭದ್ರಾಳು ಚಿಂತನೆ ಮಾಡೋಣ. ಯಾವ ಗುರು ಪಾಠ ಮಾಡ್ತಾನೋ ಅವನಲ್ಲಿ ಪಾರ್ವತಿಯ ಸನ್ನಿಧಾನವನ್ನು ತರೋಣ. ಯಾವ ನಮ್ಮ ಮಗ ಅಧ್ಯಯನ ಮಾಡ್ತಾನೋ ಅವನಲ್ಲಿ ಇಂದ್ರನ ಸನ್ನಿಧಾನ ತರೋಣ. ಆವಾಗ ಈ ಹುಡುಗ ನಮ್ಮ ಹುಡುಗ, ಇಂದ್ರನ ಸನ್ನಿಧಾನ ನಮ್ಮ ಹುಡುಗ, ಆ ಯಾವುದನ್ನು ಅಧ್ಯಯನಕ್ಕೆ ತೊಡಗಿದ್ದಾನೆ ಚೆನ್ನಾಗಿ ಅಧ್ಯಾಪಕ ಅರ್ಥ ಆಗುವ ರೀತಿಯಲ್ಲಿ ಹೇಳಿದಾಗ ತಾನು ಚೆನ್ನಾಗಿ ಅರ್ಥೈಸಿಕೊಂಡು ತನ್ನ ಜೀವನದಲ್ಲಿ ಕೊನೆಯ ತನಕ ಇಟ್ಟುಕೊಳ್ತಾನೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಂದೇಶ. ಈ ರೀತಿಯಲ್ಲಿ ಅಂತಹ ಅರ್ಜುನ ಅಲ್ಲಿ ಬಂದು ಕೂತ, ಕೃಷ್ಣನಿಗೆ ಗೊತ್ತಾಯಿತು, ಕೃಷ್ಣ ಹೋದ. ಗೊತ್ತಲ್ವ ನಮಗೆಲ್ಲ, ಹೋಗಿ ಗುಟ್ಟಲ್ಲಿ ಮಾತು ಕೊಟ್ಟ ಮಹಾರಾಯ. ಅವನೂ ಕೇಳಿದ, ಏ ಹುಡುಗಿ ನನಗೆ ಕೊಡ್ತೀಯಲ್ವೋ ಅಂತ. ಇವನು ಅಂದ, ಖಂಡಿತ ಕೊಡ್ತೇನೆ, ಏನು ಭಯಪಡಬೇಡ, ತೆಪ್ಪಗಿರು ಅಂತ ಈ ಕೃಷ್ಣನೂ ಅಂದ. ಸರಿ, ಬಂದು ಮಲ್ಕೊಂಡ್ರು. ಆಮೇಲೆ ಬಲರಾಮ ದೇವರ ರಾಜರ ಸವಾರಿ ಹೋಯಿತು. ಹೋದ ಮೇಲೆ ಏನೋ ಸ್ವಾಮಿಗಳು ಅಂದ ಬಲರಾಮ. ಬಲರಾಮ ನಮಸ್ಕಾರ ಮಾಡಿ ಕ್ರಮ ಪ್ರಕಾರ ಎರಡು ತೆಂಗಿನಕಾಯಿ ಬಾಳೆಹಣ್ಣಿಟ್ಟು ಹೋದ್ದಕ್ಕೆ ಅಡ್ಡ ಬಿದ್ದ. ಆ ಸ್ವಾಮಿಗಳು ನಮಸ್ಕಾರ ಮಾಡಿದರು. ಎಲ್ಲ ಬಲರಾಮನಿಗೆ ಖುಷಿ, ನಿಜವಾಗಿ ತೆಪ್ಪಗೆ ಕೂಡಬೇಕಿತ್ತಲ್ಲ. ಹೊಸ ಸ್ವಾಮಿಗಳು, ಪರಿಚಯ ಇಲ್ಲ ಅವರಿಗೆ, ಯಾರಿಗೆ ನಮಸ್ಕಾರ ಮಾಡಬೇಕು ಯಾರಿಗೆ ಮಾಡಬಾರ. ಆದರೂ ಒಂದು ಮಾತಂದ್ರಂತೆ ಆ ಸ್ವಾಮಿಗಳು, ಗುಣಜ್ಯೇಷ್ಠ ಹಸಿ ಅಂತ ಒಳ್ಳೆಯ ಮಾತು. ಇವ ಇಂದ್ರ ಅವ ಬಲರಾಮ ಶೇಷ, ಗುಣಜ್ಯೇಷ್ಠ ಹಸಿ ಅಂತ ಬಲರಾಮನಿಗೆ ಮತ್ತಷ್ಟು ಖುಷಿ. ಓ ಸ್ವಾಮಿಗಳೇ ನನಗೆ ನಮಸ್ಕಾರ ಮಾಡಿ, ಮತ್ತಷ್ಟು ಖುಷಿ ಆಯಿತು. ಕೃಷ್ಣನಲ್ಲಿ ಬಂದು ಹೇಳಿದ, ಕೃಷ್ಣ ಸ್ವಾಮಿಗಳು ಬಂದಿದ್ದಾರೆ, ಚಾತುರ್ಮಾಸ್ಯ ಕಾಲ, ಸ್ವಾಮಿಗಳು ನಮ್ಮೂರಲ್ಲೇ ಇರಲಿ, ನಮ್ಮ ಮನೆಯಲ್ಲೇ ಕೂತ್ಕೊಳ್ಳಿ ಅಂತ. ಕೃಷ್ಣ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂದ? ಇದನ್ನು ಆಧ್ಯಾತ್ಮಿಕಕ್ಕೆ ತಗೊಳ್ಳೋಣ. ಯಾರನ್ನು ಕರ್ಕೊಂಡು ಬಂದದ್ದು? ಇಂದ್ರನನ್ನು. ಯಾರು ಕರ್ಕೊಂಡು ಬಂದದ್ದು? ಬಲರಾಮ. ನೋಡಿ, ಎಲ್ಲ ಪ್ರಳಯ ಕಾಲದಲ್ಲಿ ಮೋಕ್ಷ ಆಗುವ ಹಂತಕ್ಕೆ ಬಂದಾಗ ಶೇಷ ಮಾರ್ಗ ಗರುಡ ಮಾರ್ಗ ಅಂತ ಎರಡುಂಟ? ಉಂಟು. ಕೆಲವು ದೇವತೆಗಳು ಶೇಷನ ಹಿಂದೆ ಹೋಗುವವರು. ಆ ಶೇಷ ತನ್ನ ಹಿಂದೆ ಬರತಕ್ಕಂಥ ಖುಷಿ ಬಂದಂತೆ ಹೋಗುವಂತಿಲ್ಲ, ನಿಯಮ ಉಂಟು. ಇಂತಿಂಥವ್ರು ಇಂತಿಂಥವ್ರ ಹಿಂದೆಯೇ ಹೋಗಬೇಕು ಅಂತ ನಿಯಮ ಉಂಟು. ಶೇಷನ ಹಿಂದೆ ಕೆಲವರು ಹೋಗಲಿಕ್ಕೆ, ಅವರನ್ನು ಕರ್ಕೊಂಡು ಶೇಷ ದೇವರ ಬಳಿಗೆ ಒಪ್ಪಿಸಿದಾಗ ದೇವರು ಬನ್ನಿ ಅಂತಾನೆ. ಅದೇ ಕೆಲವರು ಗರುಡನ ಹಿಂದೆ ಹೋಗಬೇಕು, ಆವಾಗ ಗರುಡ ಅವರನ್ನು ಹಿಡ್ಕೊಂಡು ಬಂದು ದೇವರ ಮುಂದೆ ಇಡ್ತಾನೆ, ಆ ಬನ್ನಿ ಅಂತ ದೇವರು ಸ್ವೀಕರಿಸ್ತಾನೆ. ಅದು ಬಿಟ್ಟು ತನ್ನ ಬೆನ್ನ ಹಿಂದೆ ಇಂಥವ್ರು ಬರಬೇಕು ಅಂತ ಶಾಸ್ತ್ರ ನಿಯಮ ಉಂಟಲ್ಲ, ಅದನ್ನು ಬಿಟ್ಟು ಮತ್ತೆ ಯಾರನ್ನಾದರೂ ಗರುಡನ ಹಿಂದೆ ಹೋಗತಕ್ಕಂಥವರನ್ನು ಶೇಷ ತಾನು ಕರ್ಕೊಂಡು ಬಂದು ದೇವರಿಗೆ ಒಪ್ಪಿಸ್ತೇನೆ, ದೇವರು ಒಲ್ಲೆ ಅಂತಾನಂತೆ, ಸ್ವೀಕಾರ ಮಾಡೋಲ್ಲ ಅಂತಾನಂತೆ. ಅಂದರೆ ಇಲ್ಲಿಗೇನಾಯಿತು, ಇಂದ್ರ ಗರುಡನ ಹಿಂದೆ ಹೋಗಲಿಕ್ಕಿದ್ದವ, ಕಾಮ ಶೇಷನ ಹಿಂದಿನಿಂದ ಬರಲಿಕ್ಕಿದ್ದವ. ಈಗ ಗರುಡನ ಹಿಂದೆ ಹೋಗಲಿಕ್ಕಿರತಕ್ಕಂಥ ಅರ್ಜುನನನ್ನು ಶೇಷ ಬಲರಾಮ ತಾನು ಕರ್ಕೊಂಡು ಕೃಷ್ಣನಿಗೆ ಒಪ್ಪಿಸ್ತೇನೆ ಅಂದರೆ ಕೃಷ್ಣ ಆಗೋಲ್ಲ ಅಂದ. ನೋಡಿ ಎಂಥ ಶಾಸ್ತ್ರೀಯ, ದೇವರು ಎಲ್ಲಿ ಹೋದರೂ ಕೂಡ ಬಾಕಿಯವರು ನಾವು ನೀವಾದರೂ ತಪ್ಪಿಯೇ ಇವು ಶಾಸ್ತ್ರ ನಿಯಮವನ್ನು, ಭಗವಂತ ಸುತರಾಮ್ ತಪ್ಪಲ್ಲ. ಆದ್ದರಿಂದ ಕೃಷ್ಣ ಅಂದ, ಆಗೋಲ್ಲಪ್ಪ ಬಲರಾಮ ಬೇಡ ಅಂತ ಎನ್ನುವುದು ಆಧ್ಯಾತ್ಮಿಕದ ಹಿನ್ನೆಲೆ. ಇಂತಹ ಸುಭದ್ರೆಯನ್ನು ಅರ್ಜುನ ತಾನು ಲಗ್ನ ಮಾಡಿಕೊಂಡು ಹೋದ, ಕೃಷ್ಣ ಕೊಟ್ಟಿರುವ ಜೀವನ ರಥದಲ್ಲಿ ಕೂತ್ಕೊಂಡು ಮುಂದೆ ಹೋದ, ಚೆನ್ನಾಗಿ ಜೀವನ ನಡೆಸಿದ. ಸರಿ, ಆಯಿತು ಆಯಿತು ಆಯಿತು, ಮಹಾಭಾರತ ಯುದ್ಧನೂ ಆಯಿತು. ಯುದ್ಧದಲ್ಲಿ ಸುಭದ್ರ ಅರ್ಜುನರ ದಾಂಪತ್ಯದ ಫಲ ಅಭಿಮನ್ಯು ಯುದ್ಧದಲ್ಲಿ ಮಡದ. ಅಭಿಮನ್ಯುವಿನ ಪತ್ನಿ ಉತ್ತರ ಗರ್ಭಿಣಿ, ಗರ್ಭಿಣಿಯಾದಂಥವಳು ಹಡೆದಿದ್ದಾಳೆ. ಉತ್ತರೆಯ ಗರ್ಭದಲ್ಲಿ ಸುತ್ತ ಸುಳಿಯುವ ಅಸ್ತ್ರವನ್ನು ಒತ್ತಿ ಚಕ್ರದಿ ಹಡೆದಿದ್ದಾಳೆ. ಯಾರನ್ನು ಹಡೆದದ್ದು? ಹಡೆದದ್ದೇ ಪರೀಕ್ಷಿತನನ್ನು. ಮುಂದೇನಾಯಿತು? ಪರೀಕ್ಷಿತ ಆಗುವುದೇನು? ಪರೀಕ್ಷಿತನಿಗೆ ಪಟ್ಟ ಸಿಕ್ಕಿತು. ಏನು ವಿಶೇಷ? ವಿಶೇಷ ಮತ್ತೇನಿಲ್ಲ, ಮಹಾಭಾರತ ಯುದ್ಧ ಮುಗಿಯಿತಲ್ಲ, ಪಾಂಡವರ ಮಕ್ಕಳು ಶಿಬಿರದಲ್ಲಿ ಮಲಗಿದ್ದಾರಲ್ಲ, ಈ ದಿವಸ ಪಾಂಡವರ ಶಿಬಿರ ಯಜ್ಞಕ್ಕೆ ಆಹುತಿ ಆಗಬೇಕು, ಯುದ್ಧ ಯಜ್ಞಕ್ಕೆ. ಅದಕ್ಕೆ ಪಾಂಡವರು ಎಲ್ಲೋ ಬೇರೆ ಹೋಗಿದ್ದಾರೆ. ಕೃಷ್ಣ ಪಾಂಡವನಿಗೆ, ಬರ್ರಿ ನಾವು ಬೇರೆ ಎಲ್ಲಿಗಾದರೂ ಹೋಗೋಣ ಅಂತ ತಿರುಗಾಡಿಕೊಂಡು ಬರೋಣ. ಈ ನಾವು ಸ್ವಲ್ಪ ಓದಿದ ಮೇಲೆ ತಿರುಗಾಡಲಿಕ್ಕೆ ಹೋಗೋದು, ತಿರುಗಾಡೋದು ಜಾಸ್ತಿ, ಓದುವುದು ಕಮ್ಮಿ ನಮ್ಮಲ್ಲಿ ಅಷ್ಟೇ. ಅವ್ರಲ್ಲಿ ಹಾಗಲ್ಲ, 18 ದಿವಸ ಓದಿದ್ರು ಓದಿದ್ರು ಓದಿದ್ರು, ಒಂಚೂರು ತಿರುಗಾಡಿಕೊಂಡು ಬರೋಣ ಅಂತ ಕೃಷ್ಣ ಕರ್ಕೊಂಡು ಹೋದ. ಇಲ್ಲಿ ಮಹಾರುದ್ರದೇವರು
ಪ್ರವೇಶ ಮಾಡಿ ಚಾರು ಚೂರು ಉಳಿದಿರತಕ್ಕಂಥ ಆಹುತಿದ್ದುಂಟಲ್ಲ, ಆದ್ರಿಂದಲೇ ಕಾಣುತ್ತೆ ನಿಮ್ಮಲ್ಲಿ ಯಜ್ಞದಲ್ಲಿ ಕೂಡ ಕೊನೆಗೊಂದು ರುದ್ರದೇವರಿಗೊಂದು ಏನೋ ಆಹುತಿ ಕೊಡುವುದುಂಟು ಕಾಣುತ್ತೆ. ಅದು ಇಲ್ಲಿ ಅದನ್ನೇ ಇಲ್ಲಿ ತೋರಿಸಿದ್ದ ಅಶ್ವತ್ಥಾಮಾಚಾರ. ಭೀಮಸೇನ ಕೊಟ್ಟು ಅವರಿಗೆಲ್ಲ ಬಾಕಿ ದೇವರಿಗೆಲ್ಲ ಕೊಟ್ಟು ಮತ್ತೇನು ಉಳಿದದ್ದುಂಟು ಅದನ್ನು ರುದ್ರದೇವರು ತಾನು ಕಬಳಿಸಿಕೊಂಡ್ರು. ಅಲ್ಲಿ ಶಿಬಿರದಲ್ಲಿ ಮಲಗಿರತಕ್ಕಂಥವರನ್ನೆಲ್ಲ ಕಬಳಿಸಿಕೊಂಡ್ರು. ಶೇಷಿತ ದೇವಯೋಗಾತ್ ಒಬ್ಬ ಉಳ್ಕೊಂಡ, ಉಳಿಸಿದ್ದು ಒಬ್ಬನನ್ನು ಉಳಿಸಿದ್ದು. ವಾಸುದೇವ ಮತಂ ಜ್ಞಾತ್ವ ಸಾಮ್ರಾಜ್ಯಾಯ ಪರೀಕ್ಷಿತುಹು ಅಂತ ಇನ್ನೊಂದು ಮಾತು ಬರುತ್ತೆ. ರುದ್ರದೇವರು ಶಿಬಿರವನ್ನು ಕಾಯ್ತಾ ಇದ್ರಲ್ಲ, ಅಶ್ವತ್ಥಮಾಚಾರ್ಯರು ಬಂದ್ರಲ್ಲ, ಒಳಗೆ ಹೋಗ್ಲಿಕ್ಕೆ ದಾರಿ ಸಿಕ್ಕಿಲ್ಲಲ್ಲ, ಯಜ್ಞಕ್ಕೆ ಕೂತ್ರಲ್ಲ, ತನ್ನ ತಲೆಯೇ ಆಹುತಿ ಕೊಡ್ತೇನೆ ತಂದಾಗ ಬಾಗಿಲಲ್ಲಿರತಕ್ಕಂತಹ ಪರಿತಂ ವಾಸುದೇವೇನ ಬಹುಕೋಟಿ ಸ್ವರೂಪಿಣ ಅಶ್ವತ್ಥಾಮಾಚಾರ ತತ್ತರಿಸಿದ್ರಂತೆ ಕೃಷ್ಣನ ರೂಪಗಳನ್ನು ನೋಡಿ, ಭಯಂಕರ ರೂಪಗಳನ್ನು ನೋಡಿ. ಕೊನೆಗೆ ದ್ರೌಣಿರ್ ಯಜ್ಞಂತೂ ಮಾನಸಂ ಮಾಡಿದಾಗ ಬಾಗಿಲಲ್ಲಿರ್ತಕ್ಕಂಥ ರುದ್ರದೇವರ ರೂಪ, ಮಹಾರಾಯ ಒಳ ಹೋಗು ಅಂತ ಅನುಮತಿ ಕೊಟ್ಟು ತಾನು ಹೋಗುವಾಗ ಋತಂ ಏಕಂ ಭೈಮಸೇನಿಂ ಚಕ್ರೆ ಋತ ಏಕಂ ಭೈಮಸೇನಿಂ ಹೋಗುವಾಗ ಆ ಭೀಮಸೇನನ ಮಗ ಯಾರು, ಕಾಶಿ ದೇಶದ ರಾಜನ ಮಗಳು ಕಾಳಿ, ಅವಳಲ್ಲಿ ಹುಟ್ಟಿರತಕ್ಕಂಥವ, ಅವನನ್ನು ರುದ್ರದೇವರು ಹಿಡ್ಕೊಂಡು ಹೋದ್ರಂತೆ. ಅಶ್ವತ್ಥಾಮಾಚಾರ್ಯರು ಪಾಂಡವರ ಎಲ್ಲ ಮಕ್ಕಳನ್ನು ಸಂಹರಿಸ್ತೇನೆ ಅಂತ ಸಂಕಲ್ಪ ಮಾಡಿದ್ದು. ಈ ಬಾಗಿಲ ಕಾಯ್ದಿರತಕ್ಕಂಥ ರುದ್ರದೇವರು ವಿನಾ ಭೈಮಸೇನಿ ಅಂತ ಸಂಕಲ್ಪ ಮಾಡಿದ್ದು, ಈ ಒಂದು ಮಗುವನ್ನು ಬಿಟ್ಟು ಅಂತ. ಸರಿ ಉಂಟು ಅಲ್ಲ, ವಿರೋಧವೋ ಏನಿಲ್ಲ, ಪ್ರತಿ ದಿವಸ ಊಟಕ್ಕೆ ಬನ್ನಿ ಅಂತ. ಅಲ್ಲೋ ಅವೇನು ಮಾಡಿದ, ಏಕಾದಶಿ ಬಂದುಬಿಟ್ಟ, ಅವಾಗೇನು ಮಾಡ್ತೇವೆ ನಾವು, ಏಕಾದಶಿ ಹೊರತು ಅಂತೇವೆ. ಹಾಗಾದರೆ ಏಕಾದಶಿ ಹೊರತು ಪ್ರತಿ ದಿವಸ ಊಟಕ್ಕೆ ಬನ್ನಿ ಅಂತ ಹೇಗೆ ಅರ್ಥವೋ ನನ್ನ ಮಾತಿಗೆ, ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಸಮಸ್ತ ಪಾಂಡವರ ಸಂತತಿಯನ್ನು ಕೊಲ್ತೇನೆ ಅದಕ್ಕರ್ಥ, ಭೀಮಸೇನ ಮಗ ಒಬ್ಬನನ್ನು ಬಿಟ್ಟು ಅಂತ ಅರ್ಥ. ಯಾಕೆ ಇದು ಕೃಷ್ಣನ ಸಂಕಲ್ಪ, ಅದು ವಾಸುದೇವ ಮತಂ ಜ್ಞಾತ್ವ, ಕೃಷ್ಣನ ಸಂಕಲ್ಪ ಅಂತೆ. ಆ ಸಂಕಲ್ಪ ತಿಳ್ಕೊಂಡು ಬಾಗಿಲಲ್ಲಿದ್ದ ರುದ್ರ ರೂಪ ಆ ಭೀಮಸೇನ ಮಗನನ್ನು ಹಿಡ್ಕೊಂಡು ಕೈಲಾಸಕ್ಕೆ ಹೋಯಿತು. ಅವನ ಹೆಸರೇನಾಯಿತು, ಶರ್ವತ್ರಾತ. ಯದ್ಯಪಿ ಕಾಶಿ ರಾಜ ರುದ್ರದೇವರಲ್ಲಿ ಬೇಡಿದ್ದ ಅಂತೆ, ನನ್ನ ಮೊಮ್ಮಗನನ್ನು ಅಮರನನ್ನಾಗಿ ಮಾಡಬೇಕು ನೀವು ಅಂತ. ಭೀಮಸೇನಿಗೆ ಹುಟ್ಟತಕ್ಕಂಥ, ನನ್ನ ಮಗಳಲ್ಲಿ ಹುಟ್ಟತಕ್ಕಂಥ ಮಗು ನೀವು, ಅಮರತ್ವಾಯ ಶಂಕರ. ಕಾಶಿರಾಜ ಪ್ರಾರ್ಥನೆ ಮಾಡಿದ, ಸ್ವದೌಹಿತ್ರಸ್ಯ ಅಮರತ್ವಾಯ ಪ್ರಾರ್ಥನೆ ಮಾಡಿದ್ದಂತೆ ಶಂಕರ. ರುದ್ರದೇವರು ಅಸ್ತು ಅಂತಂದಿದ್ರಂತೆ. ಕೊಟ್ಟ ಮಾತು ಉಳಿಸುವುದಕ್ಕೋಸ್ಕರ ಆಚೆ ತನ್ನ ವರನೂ ಉಳಿಯಬೇಕು, ಈಚೆ ಕೃಷ್ಣನಿಗೂ ಸಮ್ಮತ ಆಗಬೇಕು, ಅದಕ್ಕೋಸ್ಕರ ಸರ್ವತ್ರ ಆ ಮಗುವನ್ನು ಹಿಡ್ಕೊಂಡು ಕೈಲಾಸಕ್ಕೆ ಹೋದರೂ ಅಮರಾವ ಅಲ್ಲೇ ಕೂತ, ಹೆಸರು ಸರ್ವತ್ರಾತ ಅಂತಾಯಿತು. ಮುಂದೆ ಪರೀಕ್ಷಿತ ರಾಜನಿಗೆ ಸಿಂಹಾಸನಕ್ಕೆ ಅಡೆತಡೆ ಯಾವುದೂ ಇಲ್ಲ. ಒಂದು ವೇಳೆ ಭೀಮನ ಮಗ ಇದ್ದದ್ದೇ ಆಗಿದ್ದರೆ ಅವಧ್ಯನಾಗಿ ಇರ್ತಾನ, ಅವು ಇದ್ದದ್ದೇ ಆಗಿದ್ದರೆ ಯಾರಿಗೆ ಬರಬೇಕು ಅಂತಂದರೆ, ಯಾರು ಮಕ್ಕಳಲ್ಲಿ ಯಾರು ಹಿರಿಯರೋ ಅವರಿಗೆ ಬರಬೇಕಲ್ಲ. ಮಕ್ಕಳು ಈ ಭೀಮ ಪಾಂಡವರ ಮಕ್ಕಳಲ್ಲಿ ಹಿರಿಯವ ಅವ ಸರ್ವತ್ರಾದ, ಅವನಿಗೇನೆ ಸಾಮ್ರಾಜ್ಯ ಬರಬೇಕಿತ್ತಾದರೆ ಕೃಷ್ಣನ ಸಂಕಲ್ಪದಲ್ಲ, ಪರೀಕ್ಷಿತ್ ರಾಜನಿಗೆ ಬರಬೇಕು ಅಂತ ಕೃಷ್ಣನ ಸಂಕಲ್ಪ. ಯಾಕೆ ತನ್ನ ತಂಗಿ ಮೊಮ್ಮಗ ಅಂತಲ್ಲ, ಹಾಗೆ ಅಂತಂದ್ಬಿಟ್ಟು ಕೃಷ್ಣ ಪಕ್ಷಪಾತ ಮಾಡಿದ ಅಂತಾಗುತ್ತೆ. ಇಷ್ಟು ಕೃಷ್ಣ ಆದರ್ಶನಾಗಿರತಕ್ಕಂಥವ, ಕೊನೆಯ ಹಂತದಲ್ಲಿ ತನ್ನ ಒಂದು ತಂಗಿಯ ಮೊಮ್ಮಗನಿಗೆ ರಾಜ್ಯ ಅಂತಂದುಬಿಟ್ರೆ ಪೂರಾ ಇದು ಅಧ್ವಾನ ಆಗಿಬಿಡುತ್ತೆ, ಅವ್ಯವಸ್ಥೆ ಆಗಿಬಿಡುತ್ತೆ ಅಂದರೆ, ಆವಾಗ ವೇದವ್ಯಾಸದೇವರು ಬಂದರು ಅಲ್ಲಿಗೆ ಕೃಷ್ಣನನ್ನು ಬದುಕಿಸಲಿಕ್ಕೆ. ಸ್ವಲ್ಪ ಲೌಕಿಕವಾಗಿ ಮಾತಾಡ್ತೇನೆ, ಶ್ರೋತೃಗಳೇ ಸಿಟ್ಟಾಗಬೇಡಿ. ಕೃಷ್ಣನನ್ನು ಬದುಕಿಸಲಿಕ್ಕೆ ವ್ಯಾಸರಿಗೆ ಇಷ್ಟ ಇತ್ತಂತೆ, ಪರೀಕ್ಷಿತ ರಾಜನಿಗೇನೇ ಸಿಂಹಾಸನ ಸಿಗಬೇಕು ಅಂತ. ಯಾಕೆ ಪುರುಷಾರ್ಥ ಅತಃ ಶಬ್ದಾತ್ ಇತಿ ಬಾದರಾಯಣ ಅಂತ ಒಂದು ಸೂತ್ರ ಬ್ರಹ್ಮಸೂತ್ರದಲ್ಲಿ, ಬ್ರಹ್ಮಸೂತ್ರ ತೃತೀಯ ಅಧ್ಯಾಯದಲ್ಲಿ ಬರುತ್ತೆ ಅಥವಾ ನಾಲ್ಕನೇ ಪಾದದಲ್ಲಿ ಬರುತ್ತೆ. ಏನು, ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ ನ ಸಂಶಯ. ನಿನಗೆ ಸಮಸ್ತ ಪುರುಷಾರ್ಥಗಳು ಬೇಕು, ಅದು ಚಿರಾಸ್ತಿ ಚರ ಆಸ್ತಿ ಅಂತ ಎಲ್ಲ ರೀತಿ ಆಸ್ತಿಗಳು ಬೇಕು, ಮನೆ ತುಂಬ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಿನಗೆ ಭುಜ ತುಂಬ ಬಲ ಇದೆಲ್ಲ ಬೇಕಾ, ಎಲ್ಲ ರೀತಿಯ ಸಂಪತ್ತು ಬೇಕಾ, ಹಾಗಾದರೆ ಅಧ್ಯಯನ ಮಾಡು. ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ. ಇವ ಅಂದ, ಇನ್ನು ಎಲ್ಲಿ ಅಧ್ಯಯನ ಮಾಡುವುದು, ವಯಸ್ಸಾಯಿತು, ಜೀವನದ ಉತ್ತರಾರ್ಧಕ್ಕೆ ಬಂದಿದ್ದೇನೆ, ಇನ್ನೆಲ್ಲ ನೀನು ಅಧ್ಯಯನ ಮಾಡೀಗ ನಿನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಮರಿಮಕ್ಕಳಿಗೋ ಕೊಡುವುದಂತೂ ಖಂಡಿತ ಅಂದ್ರಂತೆ ವೇದವ್ಯಾಸದೇವರು. ಖಂಡಿತ ಕೊಡ್ತೀರಾ? ಕೊಡ್ತೇನೆ. ಅದು ಅಧ್ಯಯನ ಮಾಡುವುದಾ? ಮಾಡು. ಇವ ಅಧ್ಯಯನ ಮಾಡಿದ, ಈಗಲೂ ಕೂಡ ನಮ್ಮಲ್ಲಿ ಉಂಟು. ನಾನೇನಾದರೂ ಈ ದಿವಸ ದೊಡ್ಡ ಆಫೀಸರಾಗಿ ಕೂತಿದ್ದರೆ
ಎನ್ನ ಅಜ್ಜ ಮಾಡಿರತಕ್ಕಂಥ ಪುಣ್ಯಕರ್ಮಗಳು ಅಂತ ಹೇಳಿ. ಎನ್ನ ಅಜ್ಜ ಭಾರೀ ಸುಧಾ ಪಂಡಿತರಾಗಿದ್ದರು. ಆದ್ದರಿಂದ ನಾವು ಉಡುಪಿಯಲ್ಲಿಯೂ ಕೂಡ ಸುಧಾ ಪಾಠ ಮಾಡ್ತೇವೆ. ಯಾರೂ ಭಯಪಡಬೇಡಿ, ಏನು ಉಡುಪಿಯವರು ಸುಧಾವನ್ನು ಬೈತಾರೆ ಅಂತ ಭಯಪಡಬೇಡಿ. ಈಗಲೂ ಕೂಡ ನಾವು ಹೆಚ್ಚಿನ ಸ್ವಾಮಿಗಳು ಸುಧಾ ಪಾಠ ಮಾಡ್ತಾನಿದ್ದೇವೆ. ನಮಗೂ ಕೂಡ ಟೀಕಾರಾಯರು ಅಂತಂದರೆ ಸುಧಾ ಗ್ರಂಥ ಅಂದರೆ ಬಹಳ ಮಾನ್ಯವಾಗಿಯೇ ಉಂಟು. ಆದ್ದರಿಂದ ಯಾರೂ ಭಯಪಡಬೇಡಿ, ಸುಧಾ ಪಾಠ ಮಾಡುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಅನ್ನ ಅಜ್ಜ ಪಿಜ್ಜ ಬಾರಿ ಸುಧಾ ಪಂಡಿತರು ಅಂತ ಹೇಳಿಕೊಂಡು ಆ ಫಲ ಇದು ಅಂತ ಲೋಕದಲ್ಲಿ ಈಗಲೂ ಕೂಡ ಹೇಳುವುದುಂಟಲ್ಲ ನಾವು. ಅದೇ ರೀತಿಯಲ್ಲಿ ಏನು ತ್ರಿಜಟ, ಯಾರು ವೇದದ ಸಂರಕ್ಷಣೆ ಮಾಡಿದವಳು, ಏನಾದಳು ಸುಭದ್ರೆಯಾದಳು, ಅವಳ ಮಗ ಅಭಿಮನ್ಯು ಸಾಮ್ರಾಜ್ಯ ದಕ್ಕಲಿಲ್ಲ, ಅವನ ಮಗ ಪರೀಕ್ಷಿತು. ಹಾಗಾದರೆ ಯಾರಿಗೆ ಬಂತು? ಮೊಮ್ಮಗನಿಗೆ ಬಂತು. ಪುರುಷಾರ್ಥ ಶಬ್ದಾತಿಥಿ ಬಾದರಾಯಣ, ದೇವರು ಎಲ್ಲಿಯೂ ಕೂಡ ತಾನು ಇಟ್ಟುಕೊಳ್ಳೋಲ್ಲ. ಕೊಡ್ತೇನೆ ಅಂತಂದರೆ ಒಂದು ನಮಗೆ ಕೊಡ್ತೇನೆ, ನಮಗೆ ತಾಕತ್ತಿಲ್ಲ ತಗೊಳ್ಳಿಕ್ಕೆ ಆಯುಷ್ ಇಲ್ಲ ಅಂದರೆ ನಮ್ಮ ವಂಶದಲ್ಲಿ ಯಾರಿಗಾದರೂ ಕೊಡ್ತಾನೆ. ಅದಕ್ಕೋಸ್ಕರ ಸರ್ವತ್ರಾತನಾಗಿ ಅವ ಕೈಲಾಸಕ್ಕೆ ರುದ್ರ ಹಿಡ್ಕೊಂಡು ಹೋದ. ವೇದವ್ಯಾಸದೇವರು ಕೃಷ್ಣನಿಗೆ ಪರೀಕ್ಷಿತನಿಗೆ ಕೊಡಬೇಕು ಅಂತ ಕೃಷ್ಣನ ಇಚ್ಛೆ, ಅದನ್ನು ಆಧ್ಯಾತ್ಮಿಕವಾಗಿ ವೇದವ್ಯಾಸದೇವರು ತಿರುಗಿ. ಆದ್ದರಿಂದ ನಾವು ಕೂಡ ಇದೇ ರೀತಿಯಲ್ಲಿ ಅಧ್ಯಯನ ಮಾಡೋಣ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲಿಯಾದರೂ ಅವರಿಗೊಂದು ಸಂಪತ್ತು ದೇವರು ಚೆನ್ನಾಗಿ ಕೊಡ್ತಾರೆ.